ವಿಶ್ವವಿಖ್ಯಾತ ಗುರು ಸೌಂಡ್ ಆಫ್ ಮ್ಯೂಸಿಕ್ ಸಂಸ್ಥೆ ಕನ್ನಡ ಕುಲಕೋಟೆಗೆ ಅರ್ಪಿಸುವ ವಿನೂತನ ಶೈಲಿಯ ಕ್ಯಾಸೆಟ್ ಹಾಸ್ಯ ಲಾಸ್ಯ. ಈ ಕ್ಯಾಸೆಟ್ ಮೂಲಕ ಜನಪ್ರಿಯ ಕಲಾವಿದ ಚಲನಚಿತ್ರ ನಟ ಮಿಮಿಕ್ರಿ ದಯಾನಂದ್ ಅವರಿಂದ ಹಾಸ್ಯ ಚಟಾಕಿಗಳು ಹಾಗೂ ಹಾಸ್ಯದ ಅಪರೂಪದ ರಂಜನೆ, ಅಲ್ಲದೆ ಗುರು ಸೌಂಡ್ ಆಫ್ ಮ್ಯೂಸಿಕ್ ಅವರ ವಿಶಿಷ್ಟ ಶೈಲಿಯ ಹಾಸ್ಯ ಗೀತೆಗಳು ಮತ್ತು ಚಿತ್ರ ವಿಚಿತ್ರ ಗೀತೆಗಳು. ಈ ಕಾರ್ಯಕ್ರಮದ ನಿರೂಪಣೆ ಹಾಗೂ ನಿರ್ದೇಶನ ಗುರು ಸೌಂಡ್ ಆಫ್ ಮ್ಯೂಸಿಕ್. ಹಾಸ್ಯ, ಈ ಹಾಸ್ಯದ ಕ್ಯಾಸೆಟ್ ಕೇಳುವ ಎಲ್ಲರಿಗೂ ನನ್ನ ನಮಸ್ಕಾರ. ಅದರಲ್ಲೂ ಕೊಂಡು ಕೇಳುವವರಿಗೆ ವಿಶೇಷ ನಮಸ್ಕಾರ. ನಕ್ರೆ ದೇಹಕ್ಕೆ ಬಹಳ ಒಳ್ಳೆಯದು, ಮನಸ್ಸಿಗೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಕನ್ನಡದ ಹಿರಿಯ ಸಾಹಿತಿಯೊಬ್ಬರು ಹೇಳಿದರೆ, ನಗರಿ ಬದುಕಿದ್ದಾಗಲೇ ನಗರಿ, ಸತ್ತ ಮೇಲೆ ನಾನು ನಗಕ್ಕೆ ಬಾಯಿ ತೆಗೆದ್ರೆ ಬಾಯಿಗೆ ಅಕ್ಕಿ ಕಾಳು ತುಂಬಿಡ್ತಾರೆ. ಹಂಗನ್ಬಿಟ್ಟು ನಗೋದು ಭಾಳ ಒಳ್ಳೇದು ಅಂತ ದಿವಸ ಮನೇಲಿ ಕೂತ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ನಗ್ತಾ ಇದ್ರೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸ್ಬಿಡ್ತಾರೆ. ಅದಕ್ಕೆ ನಗು ಎಲ್ಲಿ? ಹಾಸ್ಯನ ಕೇಳಿದಾಗ, ಹಾಸ್ಯನ ನೋಡಿದಾಗ ನಾವು ನಗಬೇಕು. ಹಾಸ್ಯನ ಕೇಳೋದು ನೋಡೋದು ಎಲ್ಲಿದೆ? ನಾವು ದಿವಸ ಸಿನಿಮಾಗೆ ಹೋಗಿ ನೋಡೋದಲ್ಲ, ನಮ್ಮ ಸುತ್ತಮುತ್ತಲು ಅನೇಕ ಹಾಸ್ಯ ಘಟನೆಗಳು ನಡೀತಾ ಇರುತ್ತೆ. ಅದನ್ನು ನೀವು ನೋಡಿ ಮರೆತು ಬಿಡ್ತೀರಾ. ನಾನು ಅದನ್ನು ಸ್ವಲ್ಪ ನೆನಪಿಟ್ಕೊಂಡು ಅದಕ್ಕೆ ಹೆಚ್ಚಿನ ಹಾಸ್ಯದ ಲೇಪನವನ್ನು ಕೊಟ್ಟು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಎಲ್ಲಿದೆ ಹಾಸ್ಯ? ನಿಮ್ಮ ನಮ್ಮ ದಿನನಿತ್ಯದ ಮಾತಿನಲ್ಲಿ ಎಷ್ಟೊಂದು ಹಾಸ್ಯ ಇದೆ ನೋಡಿ. ನಾವು ಎಷ್ಟು ಸುಮ್ಮನೆ ಮಾತಾಡ್ತೀವಿ ಅಂದರೆ, ಯಾರಾದರೂ ಸುಮ್ಮನೆ ನಿಂತಿದ್ರು ಬಿಡೋಲ್ಲ ಅವನೋಗಿ ಮಾತಾಡ್ಸೋದು, ಏನು ಸರ್ ಸುಮ್ಮನೆ ನಿಂತ್ಕೊಂಬಿಟ್ರೆ, ಸುಮ್ಮನೆ ನಿಂತವ್ರನ್ನ ಯಾಕೆ ಸುಮ್ಮನೆ ನಿಂತಿದ್ದೆ ಅಂತ ಯಾಕೆ ಕೇಳಬೇಕು ಅಲ್ವಾ? ಅದೇ ರೀತಿ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ರೆ ಕಾಣುತ್ತೆ, ಆದರೂ ಕೇಳೋದು, ಏನು ಸರ್ ನಡ್ಕೊಂಡು ಹೋಗ್ತಾ ಇದ್ದೀರಾ? ಕಣ್ ಕಾಣಲ್ವಾ, ಅದನ್ನ ಯಾಕೆ ಕೇಳಬೇಕು? ಇದೆಲ್ಲ ಪರವಾಗಿಲ್ಲ, ನಿದ್ರೆ ಮಾಡ್ತಾ ಇರೋರು ಎಬ್ಬಿಸ್ಬಿಡೋದು, ಎಬ್ಬಿಸ್ಬಿಟ್ಟು ಏನು ಸರ್ ನಿದ್ರೆ ಮಾಡ್ತಿದ್ರ, ಇನ್ನೇನು ಸತ್ತೋಗಿದ್ನ ಅವನು. ಈ ಥರ ಅನೇಕ ಹಾಸ್ಯಗಳಿದೆ. ಇದರಲ್ಲಿ ಯಾರ್ದಾರು ಮನೆಗೆ ಹೋಗಿ, ನಿಮಗೂ ಅನುಭವ ಆಗಿರ್ಬೋದು, ಯಾರ್ದಾರು ಮನೆಗೆ ಹೋಗಿ, ಅಮ್ಮ ಒಂದು ಲೋಟ ನೀರು ಕೊಡ್ತೀರಾ ಕುಡಿಯಕ್ಕ, ಇನ್ನೇನು ಸ್ನಾನಕ್ಕ ಕೇಳ್ತಾರೆ ಒಂದು ಲೋಟ ನೀರು. ಸಿನಿಮಾ ಥಿಯೇಟರ್ನಲ್ಲಿ ಇಂಟರ್ವಲಲ್ಲಿ ಕಾಫಿ ಕುಡಿಯೋಣ ಅಂತ ಇಂಟರ್ವಲ್ನಲ್ಲಿ ಆಚೆ ಬಂದರೆ ಇಂಟರ್ವಲ್ನಲ್ಲಿ ಕೇಳ್ತಾರೆ, ಏನು ಸರ್ ಸಿನಿಮಾ ನೋಡಕ್ಕೆ ಬಂದ್ರೆ, ಇಲ್ಲ ಪರಕೆ ತಗೊಂಡು ಕಸ ಗುಡ್ಸಕ್ಕೆ ಬಂದೆ ಇಲ್ಲಿ. ಈ ಥರ ವಿಚಿತ್ರವಾದ ಪ್ರಶ್ನೆಗಳು. ಅದರಲ್ಲೂ ಇನ್ನೂ ವಿಚಿತ್ರ ಅಂದರೆ, ಬಸ್ ಸ್ಟ್ಯಾಂಡಲ್ಲಿ ಬಸ್ ಕಾಯ್ತಾ ಇರ್ತಾರಲ್ಲ, ಅವ್ರನ್ನ ಹೋಗ್ಬಿಟ್ಟು, ಏನು ಸರ್ ಬಸ್ಸಿಗೆ ಕಾಯ್ತಾ ಇದ್ದೀರಾ, ಇಲ್ಲ ಇಲ್ಲಿ ಏರೋಪ್ಲೇನ್ ಬರ್ತದೆ ಅದಕ್ಕೆ ಕಾಯ್ತಾ ಇದ್ದೀರಿ. ವಿಚಿತ್ರಗಳು ಎಷ್ಟು ನಡೀತದೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಒಂದು ದೊಡ್ಡ ಗಡಿಯಾರ ಇದೆ, ಕ್ಲಾಕ್ ಟವರ್, ಕಂಬದ ಮೇಲೆ ಒಂದು ಗಡಿಯಾರ. ಆ ಕಂಬದ ಮೇಲೆ ಗಡಿಯಾರ ಕೆಟ್ಟೋಗಿತ್ತು, ಯಾರೋ ರಿಪೇರಿ ಮಾಡೋಕ್ಕೆ ಪಾಪ ಮೆಕ್ಯಾನಿಕ್ ಏಣಿ ಇಟ್ಬಿಟ್ಟು ಮೇಲತ್ತ, ಮೇಲತ್ತಿ ಅದನ್ನು ರಿಪೇರಿ ಮಾಡಿ ಸುಸ್ತಾಗಿ ಕೆಳಗಿಳಿದ್ರೆ ಅವ್ನು ಕೇಳೋದು, ಏನು ಸರ್ ಗಡಿಯಾರ ಕೆಟ್ಟೋಗಿತ್ತ, ಇಲ್ಲ ನನಗೆ ಕಣ್ಣು ಕಾಣ್ತಿರಲ್ಲ ಶಾರ್ಟ್ ಸೈಟು ಅದಕ್ಕೆ ಟೈಮ್ ನೋಡಕ್ಕೆ ಹೋಗಿದ್ದೆ ಹೋಗ. ಮೊನ್ನೆ ಯಾರ್ದೋ ಮನೆಗೆ ಹೋಗಿದ್ದೆ, ಅವರು ಅಯ್ಯಮ್ಮ ಅಣ್ಣ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿದ್ರು, ಕೂತ್ಕೊಂಡಿದ್ದೆ. ಇನ್ನೊಬ್ರು ಯಾರು ಬಂದು, ಎಲ್ಲಮ್ಮ ನಿಮ್ಮ ಯಜಮಾನ್ರು, ಅಣ್ಣ ಬಾತ್ರೂಮ್ಗೆ ಹೋಗಿದ್ದಾರೆ, ಸ್ನಾನಕ್ಕ ನೇನು ಗೋಲಿ ಆಡಕ್ಕೆ ಹೋಗ್ತಾ. ವಿಚಿತ್ರವಾಗಿರುತ್ತೆ, ಮನುಷ್ಯ ಸತ್ತೋದ್ರೂ ಬಿಡಲ್ಲ, ಹೆಣ ತಗೊಂಡು ಹೋಗ್ತಿದ್ರೆ ಅವಾಗ ಕೇಳೋದು, ಏನು ಸರ್ ಸತ್ತೋದ್ನ, ಇಲ್ಲ ಅವನಿಗೆ ಮಲ್ಕೊಳ್ಳೋ ಸೋಕಿ ನಮ್ಗೆ ಎತ್ಕೊಂಡು ತಿರುಗಾಡಿಸೋ ಸೋಕಿ. ಈ ಥರ ವಿಚಿತ್ರವಾದ ಹಾಸ್ಯಗಳ ಮಧ್ಯೆ ನಮಗೆ, ನಾವು ಕಲಾವಿದರಾಗಿ ನಮಗೆ ಒಂದೊಂದ್ಸತಿ ಎಂಥ ಹಾಸ್ಯ ಆಗುತ್ತೆ ಅಂದರೆ, ಮೊನ್ನೆ ಝೂಗೆ ಹೋಗಿದ್ದೆ ಮಕ್ಕಳನ್ನೆಲ್ಲ ಕರ್ಕೊಂಡು, ಏನೋ ಝೂ ತೋರಿಸೋಣ ಮಕ್ಕಳನ್ನ ಅಂತ. ಸ್ವಲ್ಪ ನಾನು ಸಿನಿಮಾದೆಲ್ಲ ಮಾಡಿರೋದು ಅಲ್ಲಿ ಇಲ್ಲಿ ಜನ ಪ್ರೋಗ್ರಾಮ್ ನೋಡಿರೋ ಗುರುತು ಹಿಡಿತಾರೆ. ಅದನ್ನು ಸುಮ್ಮನೆ ಮಕ್ಕಳನ್ನ ತೋರಿಸ್ಕೊಂಡು ಹೋಗ್ತಾ ಇದ್ದೆ, ಯಾರೋ ಒಬ್ಬರು ಮಗುನ ತೊಗೊಂಡು, ನೋಡಲ್ಲಿ ಕೋತಿ ನೋಡು, ಕಳ್ಳೆಕಾಯಿ ಬೆಲ್ಲ ಎಲ್ಲ ಕೊಟ್ಬಿಟ್ಟವ್ರು ಮಗು ಕೈಗೆ, ಕೋತಿ ನೋಡಲ್ಲಿ ಅಪ್ಪ ಕೋತಿ, ಕೋತಿಗೆ ಏನಂತಾರೆ ಇಂಗ್ಲೀಷಲ್ಲಿ, ಮಂಕಿ, ವೆರಿ ಗುಡ್, ಅಪ್ಪ ಕಳ್ಳೆಕಾಯಿ ಹಾಕ್ಲ ಬೆಲ್ಲ ಹಾಕ್ಲ, ಕೋತಿಗೆ ಕಳ್ಳೆಕಾಯಿ, ಮಗು ಕಳ್ಳೆಕಾಯಿ ಆಗ್ತು, ಅಪ್ಪ ಹೇಳಿದ್ದೆಲ್ಲ ಆಗ್ತಾ ಹೋಯ್ತು. ಅಪ್ಪ ಅಲ್ಲಿ ನೋಡಲ್ಲಿ ಡಿಯರ್, ವೆರಿ ಗುಡ್, ಡಿಯರ್ಗೆ ಏನಂತಾರೆ ಇಂಗ್ಲೀಷಲ್ಲಿ, ಡಿಯರ್ ಅಂತಾರೆ, ನಿಮ್ಮ ಮಿಸ್ ಹೇಳ್ಕೊಟ್ರ, ವೆರಿ ಗುಡ್, ಅಪ್ಪ ಕಳ್ಳೆಕಾಯಿ ಹಾಕ್ಲ ಬೆಲ್ಲ ಹಾಕ್ಲ, ಬೆಲ್ಲ ಕಳ್ಳೆಕಾಯಿ ಬೆಲ್ಲ ಹಾಕ್ಸ್ಕೊಂಡು ಹಿಂಗೆ ಬರ್ತಾಯಿದ್ರು, ನಾನಲ್ಲಿ ನಿಂತಿದ್ದೆ. ನಾನು ನೋಡಿ, ಓ ನಮಸ್ಕಾರ ಸರ್, ನೀವು ಟಿ ವಿಲೆಲ್ಲ ಮಾಡ್ತೀರಾ, ಮಿಮಿಕ್ರಿ ಎಲ್ಲ ಮಾಡ್ತೀರಾ, ದಯಾನಂದ್ ಅಲ್ವಾ? ಹೌದು, ನಾನೇ ದಯಾನಂದ್. ನೋಡಿದ್ಯ ಈ ಮಾಮನ್ನ, ಮಗುಗೆ ನೋಡಿದೆ ಈ ಮಾಮನ್ನ, ಸಿನಿಮಾ ಎಲ್ಲ ಮಾಡ್ತಾರಲ್ಲ ಮೊನ್ನೆ ನಮ್ಮ ಮನೇಲಿ ಟಿ ವಿಲಿ ಬಂದಿದ್ದಾರಲ್ಲ, ಅಪ್ಪ ಕಳ್ಳೆಕಾಯಿ ಹಾಕ್ಲ ಬೆಲ್ಲ ಹಾಕ. ಮಗು ಏನು ಮಾಡ್ತ ಬಾಬ, ಅದೆಲ್ಲದಕ್ಕೂ ಆಗ್ತಾ ಬಂತು, ನಾನು ಹಂಗೆ ಕೇಳ್ತು. ಅದಲ್ಲದೆ ನನಗೊಂದು ಪ್ರಶ್ನೆ, ಏನು ಸರ್ ಇಲ್ಲಿ ನಿಂತಿದ್ದೀರಾ ಅಂತ, ಎಲ್ಲ ಬೋನ್ ಸಿಕ್ಕಲಿಲ್ಲ, ಕಾಯ್ತಾ ಇದ್ದೀನಿ ಅಂತ. ಈ ಥರ ಹಾಸ್ಯ ನಮ್ಮ ಸುತ್ತಮುತ್ತಲು ಅನೇಕ ಹಾಸ್ಯದ ಘಟನೆಗಳ ಮಧ್ಯದಲ್ಲಿ ಇನ್ನು ಹಾಸ್ಯ ಚಟಾಕಿಗಳಿಗೆ ಹೋಗ್ತಾ ನನ್ನ ಮುಂದಿನ ಹಾಸ್ಯ ತಮ್ಮ ಮುಂದೆ ಇಡ್ತಾ ಇದ್ದೀನಿ, ಹಾಸ್ಯ ಚಟಾಕಿ ರೂಪದಲ್ಲಿ. ನೋಡಿ, ನಾವು ಸಿನಿಮಾ ನಟರೇ ಆಗಿರಲಿ, ಯಾವುದೇ ಒಂದು ಕಲಾವಿದ ವೇದಿಕೆ ಮೇಲೆ ಹೋದರೆ ಜನ ಒಂದು ಹಾಡು ಹೇಳ್ರಿ ಅಂತಾರೆ, ಅವ್ರು ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಡ್ತಾರೆ. ಹಾಡೋನಿಗೂ ತೊಂದರೆ, ಕೇಳೋರಿಗೂ ತೊಂದರೆ, ಯಾಕಂದರೆ ಹಾಡೋರು ಹಾಡಿದ್ರೆ ಚೆನ್ನಾಗಿರುತ್ತೆ, ಮಾತಾಡೋರು ಹಾಡಿದಾಗ ಅದು ಕೇಳೋಕ್ಕಾಗಲ್ಲ. ಒಂದ್ಸತಿ ಇದೇ ರೀತಿ ನನಗೊಂದು ಹಾಡು ಹೇಳಿ ಅಂದರು, ಇದೊಂದು ಹಾಸ್ಯ ಚಟಾಕಿ, ಒಂದು ಹಾಡು ಹೇಳಿ ಅಂದರು, ಜನ ಎಲ್ಲ ಭಾಳ ಜನ ಕೂತವ್ರೆ, ನಾನೊಂದು ಹಾಡು ಹೇಳ್ತಾ ಇದ್ದೆ, ಜನ ಎಲ್ಲ ಆರಾಮಾಗಿ ಕೂತವ್ರೆ, ಒಬ್ಬರು ಮಾತ್ರ ದೊಣ್ಣೆ ಹಿಡ್ಕೊಂಡು ಯಾರನ್ನೂ ಹುಡುಕ್ತಾನೆ ಅವರಲ್ಲಿ. ನಾನು ನೋಡಿದೆ, ಬನ್ನಿಲಿ ಸಾರ್ ಅಂದೆ. ಏನು ರೀ,
ಯಾರು ನುಡುಕ್ತಾ ಇದ್ರು, ನೀವು ಆಡ್ರಿರಿ ಅಂತ ಹೋಗ್ಬಿಟ್ಟ. ನಾನು ಒಂದು 5 ಹಾಡು ಹೇಳಿದೆ, ಜನ ಎಲ್ಲ ಕೂತ್ಕೊಂಡು ಕೇಳ್ತಾರೆ, ಈ ಮನುಷ್ಯ ದೊಣ್ಣೆ ಹಿಡ್ಕೊಂಡು ಯಾರನ್ನು ಹುಡುಕ್ತಾನೆ ಅಂತ. 5 ಹಾಡಾದರೂ ಈ ಮನುಷ್ಯನ ಕೋಪ ಮಾತ್ರ ಸಿಕ್ಕಾಪಟ್ಟೆ ಆಗೋಗ್ತೀವಿ. 5 ಹಾಡಾದ್ಮೇಲೆ ಸರ್ ಬನ್ನಿಲಿ ಸರ್, ಯಾರು ನುಡುಕ್ತಾ ಇದ್ರು, ನೀವು ಆಡ್ರಿರಿ. ಅಲ್ಲ ಸರ್, ಯಾರು ನುಡುಕ್ತಾ ಇದ್ರು, ನೀವು ಆಡ್ರಿ, ನಿಮ್ದೇನು ತಪ್ಪಿಲ್ಲ, ನಿಮ್ಮನ್ನು ಯಾರು ಕರೆಸಿದ್ದು ಅವ್ನು ನುಡುಕ್ತಾ ಇದ್ದೀನಿ. ಮನುಷ್ಯನಿಗೆ ಮರುವಿರಬೇಕು, ಆದರೆ ಬಹಳ ಮರುವಾದಾಗ ಅದು ಏನಾಗುತ್ತೆ ಅಂದರೆ, 3 ಜನ ಹೆಂಗಸರು ಒಂದು ಕಡೆ ಸೇರಿದ್ರು. ಅವ್ರಿಗೇನು ತಾಪತ್ರೆ ಅಂದರೆ, ಅವ್ರ ಗಂಡದ್ರಿಗೆಲ್ಲ ಸಿಕ್ಕಾಪಟ್ಟೆ ಮರುವು, ಏನು ಮಾತಾಡಿದ್ರು 5 ನಿಮಿಷದಲ್ಲಿ ಆ ಗಂಡದ್ರ ಮರ್ತೋಗೋರಂತೆ. ಆ ಗಂಡದ್ರ ವಿಷಯ ಮಾತಾಡೋಕೆ ಈ 3 ಜನ ಹೆಂಗಸರು ಒಂದು ಕಡೆ ಸೇರಿಕೊಂಡ್ರು. ಒಬ್ಳು ಹೇಳಿದ್ಲು, ನಮ್ಮ ಯಜಮಾನ್ರಿಗೆ ಸಿಕ್ಕಾಪಟ್ಟೆ ಮರುವು ಕಣೇ, ಎಷ್ಟು ಮರುವು ಗೊತ್ತಾ, ಮೊನ್ನೆ ಆಫೀಸಿಂದ ಬಂದ ತಕ್ಷಣನೇ ಛತ್ರಿ ತಂದು ಕೊಟ್ಬಿಟ್ಟು, ನಾನು ಯಾವಾಗಲೂ ಛತ್ರಿ ಮರ್ತೋಗ್ತೀನಿ ಅಂತ ಕಂಪ್ಲೇಂಟ್ ಮಾಡ್ತಿದ್ದಲ್ಲ, ಇವತ್ತು ಮರೀದೇ ಛತ್ರಿ ತಂದಿದ್ದೀನಿ ನೋಡು ಅಂತ ಕೊಟ್ಟರು. ಹಂಗಾರೆ ಸರಿಯೋಯ್ತಾ? ಏನು ಸರಿಯೋಯ್ತು, ಬೆಳಗ್ಗೆ ಛತ್ರಿ ತೊಗೊಂಡೋಗೇ ಇಲ್ಲ, ಮರ್ತ್ಯಾರ್ದು ಹೊಡ್ಕೊಂಬಂದ್ಬಿಟ್ಟವ್ರು. ಇನ್ನೊಬ್ಳು ಹೇಳ್ದು, ನಿಮ್ಮ ಯಜಮಾನ್ರದ್ದಾದರೂ ಪರವಾಗಿಲ್ಲ ರೀ, ನಮ್ಮ ಯಜಮಾನ್ರದ್ದು ಭಾಳ ಕಷ್ಟ ರೀ, ರಾತ್ರಿ 11 ಗಂಟೆಗೆ ಫೋನ್ ಮಾಡ್ತಾರೆ, ನನ್ನ ಮಗಳನ್ನ ಯಾರೋ ಕಿಡ್ನ್ಯಾಪ್ ಮಾಡ್ತಾರೆ, ಸ್ವಲ್ಪ ಹುಷಾರಾಗಿ ನೋಡ್ಕೊ ಫೋನ್ ಮಾಡಿದ್ದ ಅಂತ. ಆಮೇಲೆ, ಏನಿಲ್ಲ, ನಮ್ಮ ಮಕ್ಕಳೇ ಇಲ್ಲ ಪಾಪ, ಮರ್ತೋಗ್ಬಿಟ್ಟವ್ರು ಅವರು, ಸಿಕ್ಕಾಪಟ್ಟೆ ಮರುವು ರೀ. 3ನೇವಳು ಹೇಳಿದ್ಲು, ನಿಮ್ಮ ಯಜಮಾನ್ರದ್ದೆಲ್ಲ ಪರವಾಗಿಲ್ಲ ರೀ, ನಮ್ಮ ಯಜಮಾನ್ರದ್ದು ಸಿಕ್ಕಾಪಟ್ಟೆ ಮರುವು, ಬೆಳಿಗ್ಗೆ ಕರೆಕ್ಟಾಗಿ ಆಫೀಸ್ಗೆ ಹೋಗ್ತಾರೆ, ಆದರೆ ಏನು ಮಾಡ್ತೀರಾ, ತಿಂಗಳೆಲ್ಲ ಹೋದರೂ 15ನೇ ದಿವಸ ಅಲ್ಲಿ ಆಫೀಸ್ಗೆ ಹೋಗೋದು, ಯಾವ್ಯಾವ ಆಫೀಸ್ಗೆ ಹೋಗ್ಬಿಡ್ತಾರೋ ಗೊತ್ತಿಲ್ಲ. ಮರುವು ಸಾಯಂಕಾಲನೂ ಅಷ್ಟೇ, ಯಾರ್ದಾರು ಮನೆಗೆ ಬಂದಿರ್ತಾರೆ, ನಾವು ಹೋಗಿ ಕರ್ಕೊಂಬರ್ಬೇಕು, ಅಷ್ಟು ಮರುವು ರೀ. ಆಮೇಲೆ ನಾವಿಬ್ಬರು ತರಕಾರಿ ತರಕ್ಕೆ ಹೋಗ್ತೀವ, ನಾನೇ ಅವ್ರ ಕೈ ಹಿಡ್ಕೊಂಡು ಹೋಗ್ತೀನಿ, ಯಾಕೆ ಅಂದರೆ ಬಿಟ್ಟರೆ ಇನ್ಯಾವಳ್ದಾರು ಕೈ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಮರುವು ರೀ. ಆಮೇಲೆ ಹೋಗಿ ತರಕಾರಿ ಎಲ್ಲ ತೊಗೊಂಬಂದು ಮನೆಗೆ ಬಂದು ಊಟ ಮಾಡಿಕೊಂಡು ಎಲೆ ಅಡಿಕೆ ಹಾಕ್ಕೊಂಡು ಇಬ್ಬರು ಚೆನ್ನಾಗೇ ಇರ್ತೀವಿ, ಬೆಳಗ್ಗೆ ಎದ್ದು ನನ್ನ ಮುಖ ನೋಡಿದ ತಕ್ಷಣ ಅಕ್ಕ ನೀನು ಯಾರು ಅಂತ. ಮಕ್ಕಳಿಗೆ ನಾವು ಯಾವತ್ತೂ ಸುಳ್ಳು ಹೇಳೋದನ್ನು ಹೇಳ್ಕೊಡ್ಬಾರ್ದು, ಹೇಳ್ಕೊಟ್ರೆ ಆ ಸುಳ್ಳು ಮುಚ್ಚೋಕ್ಕೆ ಇನ್ನೊಂದು ಸುಳ್ಳು ಹೇಳಕ್ಕೆ ಅವ್ರಿಗೆ ಬರಲ್ಲ. ಆ ಸುಳ್ಳನ್ನು ನೇರವಾಗಿ ಹೇಳಿದಾಗ ಎಷ್ಟು ಪಜೀತಿ ಆಗುತ್ತೆ ಅಂದರೆ, ಒಂದ್ಸತಿ ಅಪ್ಪ ಮಗನ ಕರೆದ್ಬಿಟ್ಟು, ಇನ್ಮೇಲೆ ನಾವು ಸಿಕ್ಕಾಬಿಟ್ಟೆ ದೊಡ್ಡ ಸಾಹುಕಾರರು ತೋರಿಸ್ಕೋಬೇಕು, ಅದಕ್ಕೇನು ಮಾಡಬೇಕು ಗೊತ್ತಾ? ಹೊರಗಡೆ ಒಂದು ಬೋರ್ಡ್ ಹಾಕ್ಬಿಡಪ್ಪ. ಹಂಗಾಗಲ್ಲ ಕಣೆಯ, ಮನೆಗೆ ಯಾರು ಬಂದರೆ ನಾನು ನಿನಗೆ ಹೋಗಿ ಟೀ ತಗೊಂಬ ಅಂತೀನಿ. ಏನು ಮಾಡ್ತೀಯ? ಟೀ ಶಾಪ್ ಇಲ್ಲ ಅಂತೀನಿ. ಹಂಗೆ ಅನ್ನಬಾರ್ದು, ಅವ್ರ ಮುಂದೆ ಸುಮ್ಮನೆ ನಾನು ಕೇಳಬೇಕು, ಅಪ್ಪ ಯಾವ ಟೀ ತರಲಿ, ಬಾಂಬೆ ಟೀ ತರಲ, ಮಡ್ರಾಸ್ ಟೀ ತರಲ, ಜಪಾನ್ ಟೀ ತರಲ, ಊಟಿ ಟೀ ತರಲ, ಮೈಸೂರು ಟೀ ತರಲ, ಹಿಂಗೆ ಸುಮ್ಮನೆ 5-6 ಹೆಸರು ಕೇಳು. ಬಂದವರು ಸಿಕ್ಕಾಪಟ್ಟೆ ಟೀನೇ ಇಟ್ಟಿದ್ದು, ಬೇಕಾದ್ರೆ ಎಷ್ಟು ದೊಡ್ಡ ಸಾಹುಕಾರ ಇವರು, ಒಂದು ಗಾಬರಿಯಾಗಿ ಹೋಗ್ಬಿಡ್ತಾರೆ, ನೀನು ಬೇಕಾದ್ರೆ ಬರಲೇಬೇಡ, ಹಂಗೆ ಹೋಗ್ಬಿಡು. ಗೊತ್ತಾಯ್ತಪ್ಪ, ಈಗ ನಾನು ಹೋಗಿ ನಿನಗೆ ಕಾರ್ ತಗೊಂಬ ಅಂತೀನಿ, ಏನು ಮಾಡ್ತೀಯ ಯಾರು ಬಂದಾಗ? ಅವ್ರ ಮುಂದೆ ಕೇಳ್ತೀನಿ, ಯಾವ ಕಾರ್ ತರಲಿ, ಜಪಾನ್ ಕಾರ್ ತರಲಿ, ಜರ್ಮನಿ ಕಾರ್ ತರಲ, ಯಾವ ಕಾರ್ ತರಲಿ ಅಂತ 5-6 ಹೆಸರು ಕೇಳ್ತೀನಪ್ಪ. ಹ್ಞೂ, ಅಷ್ಟು ಹುಷಾರಾಗಿರ್ಬೇಕು, ಗೊತ್ತಾಯ್ತಾ? ಹೇಳ್ಬಿಟ್ಟು ಅಪ್ಪ ಆ ಕಡೆ ಹೋಗ್ಬಿಟ್ಟ. ಮಾರನೇ ದಿವಸ ಅವ್ರ ಅಪ್ಪ ಇರಲಿಲ್ಲ ಮನೆಗೆ, ಯಾರೋ ಬಂದರು, ಅಂಕಲ್ ನಿಮಗೆ ಕಾಫಿ ಬೇಕಾ? ಕಾಫಿ ಬೇಡಪ್ಪ. ಅಂಕಲ್ ನಿಮ್ಮ ಕಾರ್ ಬೇಕಾ? ಕಾರ್ ಬೇಡಪ್ಪ. ನಾನು ನಿಮ್ಮ ತಂದೆನ ನೋಡೋಣ ಅಂತ ಬಂದೆ. ನಿಮ್ಮ ತಂದೆನ ಕರಿ. ಯಾವ ತಂದೆನ ಕರೀಲಿ? ಬಾಂಬೆ ತಂದೆ ಕರೀಲ, ಹೈದರಾಬಾದ್ ತಂದೆ ಕರೀಲ, ಕಲ್ಕಟ್ಟಾ ತಂದೆ ಕರೀಲ, ಮಡ್ರಾಸ್ ತಂದೆ ಕರೀಲ. ಬೆಂಗಳೂರಿನಲ್ಲಿ ಎಲ್ಲ ಭಾಷೆ ಮಾತಾಡೋ ಜನ ಇದ್ದಾರೆ. ಎಲ್ಲ ಭಾಷೆ ಮಾತಾಡೋ ಜನ ಇದ್ದರೂ ಕೂಡ ಎಲ್ಲರೂ ಕನ್ನಡ ಮಾತಾಡ್ತಾರೆ ಅನ್ನೋದು ಬಹಳ ಸಂತೋಷವಾದ ವಿಷಯ. ಆದರೆ ಬೇರೆ ಭಾಷೆಯವರು ಕನ್ನಡ ಮಾತಾಡಿದಾಗ ನಮಗೆ ಅದರಲ್ಲಿ ಸಿಕ್ಕುವಂಥ ಹಾಸ್ಯದ ಲೇಪನ ಏನು ಅಂದರೆ, ಅವರ ಭಾಷೆಯ ಶೈಲಿ ಅದರಲ್ಲಿರುತ್ತೆ, ಆದರೆ ಅದು ಕನ್ನಡವಾಗಿಯೇ ಇರುತ್ತೆ. ತೆಲುಗು ಮಾತಾಡೋರು ಕನ್ನಡ ಮಾತಾಡಿದಾಗ ನಮಗೆ ಸ್ವಲ್ಪ ಗೊತ್ತಾಗುತ್ತೆ ಇವರು ತೆಲುಗು ಅವರು ಅಂತ, ಯಾಕಂದರೆ ಆ ತೆಲುಗುವಿನ ಶೈಲಿ ಅದರಲ್ಲಿರುತ್ತೆ. ಮದ್ರಾಸಿಂದ ಬಂದವರು ಅಂದರೆ ಈಗ ಚೆನ್ನೈ ಅಂತಿರಲ್ಲ, ಅಲ್ಲಿಂದ ಬಂದವರು ಕನ್ನಡ ಮಾತಾಡಿದಾಗ ತಮಿಳಿನ ಶೈಲಿ ಅದರಲ್ಲಿರುತ್ತೆ. ಅದೇ ರೀತಿ ಕೇರಳದಿಂದ ಬಂದವರು ಅವರು ಯಾವುದೇ ಭಾಷೆ ಮಾತಾಡಿದ್ರೂ ಅವರ ಕೇರಳದ ಶೈಲಿ, ಮಲಯಾಳದ ಶೈಲಿ ಅದರಲ್ಲಿರುತ್ತೆ. ಉದಾಹರಣೆಗೆ ಅವರು ಇಂಗ್ಲೀಷ್ ಮಾತಾಡಿದ್ರು ಕೂಡ ಅದರದ್ದು ಮಲಯಾಳಿ ಶೈಲಿಯಾಗಿರುತ್ತೆ. ಅಂದರೆ ನಮ್ಮ ಟೀಚರ್ ಒಬ್ಬರು ಇಂಗ್ಲೀಷ್ ಕ್ಲಾಸ್ ತಗೋತಾ ಇದ್ದಾರೆ, ಅವರು ಮಲಯಾಳಂ ಮಾತಾಡೋರು, ಅವರು ಇಂಗ್ಲೀಷ್ ಮಾತಾಡಿದಾಗ ಆ ಇಂಗ್ಲೀಷ್ನಲ್ಲಿ ಮಲಯಾಳಂ ಶೈಲಿ ಹೇಗಿರುತ್ತೆ ಅಂದರೆ, ನಾವು ಸ್ಟೂಡೆಂಟ್ಸ್ ವಿ ಆರ್ ಕಮಿಂಗ್ ಟು ದ ನ್ಯೂ ಲಯನ್ ದ ಮಾನ್ ಇನ್ ದಿ ಲಯನ್ ದ ಮಾನ್ ಕಾರಿಂಗ್ ಎ ಬಂಡಲ್ ಆಫ್ ಹೇನಿಸ್ ಎಡ್ ಎಂಡ್ ವಾಕಿಂಗ್ ಇನ್ ದ ಫಾರೆಸ್ಟ್ ಡೋಂಟ್ ಮೇಕ್ ಎ ಗಲೇಟ ಇನ್ ದ ಮಿಡ್ಲ್ ದಿಸ್ ಇಸ್ ಅವರ್ ಕಂಟ್ರಿ ವಿ ಶುಡ್ ಬಿ ಸೈಲೆಂಟ್ ಆ್ಯಂಡ್ ಸ್ಮೂತ್ ಯು ಅಂಡರ್ಸ್ಟ್ಯಾಂಡ್ ಇದು ಅವ್ರು ಇಂಗ್ಲೀಷ್ ಮಾತಾಡಿದಾಗ ಅದರಲ್ಲಿ ಬರೋ ಒಂದು ಶೈಲಿ. ಇವರು ಕನ್ನಡ ಮಾತಾಡಿದ್ರೆ ಏನಾಗುತ್ತೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಒಬ್ಬರು ನಾಯರು ಕ್ರಿಕೆಟ್ ನೋಡೋಕೆ ಹೋಗಿದ್ರು, ಕ್ರಿಕೆಟ್ ಅರ್ಥ ಆಗಿಲ್ಲ ಅವ್ರಿಗೆ. ಯಾಕೆ ಅಂದರೆ ಅವ್ರು ಕ್ರಿಕೆಟ್ ಆಟ ಮೊದಲನೇ ಬಾರಿಗೆ ನೋಡ್ತಾ ಇದ್ದಾರೆ, ಕೋಪದಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಕೋಪದಲ್ಲಿ ವಾಪಸ್ ಬರ್ತಾ ಇರೋ ಈ ನಾಯರ್ನ
ನಾವು ಪ್ರಶ್ನೆ ಹಾಕಿ ನೀವೆಲ್ಲೋಗಿದ್ರೆ ಏನಾಯಿತು ಅಂತ ಕೇಳಿದ್ರೆ ಏನಾಗ್ಬೋದು ಅಂತ ನೋಡೋಣ. ನಾಯರ್ ಭಾಳ ಕೋಪದಲ್ಲಿ ಬರ್ತಾ ಇದ್ದಾರೆ. ಓಹೋಹೋಹೋ, ಏನು ನಾಯರ್ ಸಾಹೇಬ್ರೆ, ಏನು ಇಷ್ಟು ಕೋಪದಲ್ಲಿ ಎಲ್ಲಿ ಹೋಗ್ತಾ ಇದ್ದೀರಾ? ನನಗೆ ಭಾಳ ಕೋಪ ಬಂದಿದೆ. ಎಲ್ಲಿ ಹೋದ್ರೆ ಅಲ್ಲಿ ಕ್ರಿಕೆಟ್, ಮನೆ ಒಳಗಡೆ ಕ್ರಿಕೆಟ್, ಮನೆ ಹೊರಗಡೆ ಕ್ರಿಕೆಟ್, ಟಿ ವಿಯಲ್ಲಿ ಕ್ರಿಕೆಟ್, ರೇಡಿಯೋಲಿ ಕ್ರಿಕೆಟ್, ಎಲ್ಲಿ ಹೋದ್ರೆ ಅಲ್ಲಿ ಕ್ರಿಕೆಟ್. ಮನೆ ಗ್ಲಾಸ್ ಒಂದೂ ಇಲ್ಲ, ಯಾಕಂದ್ರೆ ಎಲ್ಲಂ ಕ್ರಿಕೆಟ್. ಮೊನ್ನೆ ಒಂದು ಕೆಲಸ ಆಯ್ತು, ಸಿನಿಮಾ ನೋಡ್ಬೇಕು ಅಂತ ನರ್ತಕಿ ಟಾಕಿಸಲ್ಲಿ ಸಿನಿಮಾ ನೋಡಕ್ಕೆ ಹೋಗಿದ್ದು. ನಾಯರವರೇ, ನರ್ದಗಿ ಅಲ್ಲ, ನರ್ತಕಿ, ನರ್ತಕಿ. ನಿಮಗೆ ಕನ್ನಡ ಗೊತ್ತಿಲ್ಲ? ಗೊತ್ತು. ಹಾ, ಪ್ಯೂರ್ ಕನ್ನಡದಲ್ಲಿ ಮಾತಾಡಬೇಕು. ಬೆಂಗಳೂರಲ್ಲಿ ನರ್ತಕಿ ಟಾಕಿಸಲ್ಲಿ ನಾನು ಸಿನಿಮಾ ನೋಡಕ್ಕೆ ಹೋದ್ರೆ ಅವರು ಇಂಟರ್ವಲ್ ಬಿಟ್ಟಾಗ ನನಗೂ ಇಂಟರ್ವಲ್ ಅರ್ಜೆಂಟ್ ಆಯ್ತು. ನಾನು ಟಾಯ್ಲೆಟ್ ಹತ್ರ ಹೋದ್ರೆ ಟಾಯ್ಲೆಟಲ್ಲಿ ಯಾರೋ ಟ್ರಾನ್ಸಿಸ್ಟರ್ ಇಟ್ಕೊಂಡು ಕಾಮೆಂಟ್ರಿ ಕೇಳ್ತಾ ಇದ್ದಾರೆ. ಅವನು ಕಪಿಲ್ ದೇವ್ ಸಂಜರಿ ಹೊಡೆಯವ್ರಿಗೆ ಅವನು ಆಚೆಗೆ ಬರೋದಿಲ್ಲ. ಕಪಿಲ್ ದೇವ್ ಸಂಜರಿ ಹೊಡಿದವ್ರೆ ನಂದು ಪಂಜರಿ ಆಗೋಯ್ತದಿಲ್ಲಿ. ಆಮೇಲೆ ನಾನು ಕ್ರಿಕೆಟ್ ನೋಡಬೇಕು ಅಂತ ಅಲ್ಲಿ ಹೋದೆ. ಎಲ್ಲಿ? ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ. ಅಯ್ಯೋ ನಾಯರವರೇ, ಅದು ಮಹಾತ್ಮ ಗಾಂಧಿ ಸ್ಟೇಡಿಯಂ ಅಲ್ಲ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ. ಅಯ್ಯೋ, ಎಂಡೆ ಗುರುವಾರಪ್ಪ, ನಾವು ಕೇರಳದವರು, ನಮಗೆ ಪಾಲಿಟಿಕ್ಸ್ ಗೊತ್ತು. ಅದು ಮಹಾತ್ಮ ಗಾಂಧಿದು ಓಣ್. ಹೇಗೆ? ಅವರ ಸ್ಟ್ಯಾಚು ಇಲ್ವಾ ಅಲ್ಲಿ? ಸ್ಟ್ಯಾಚು ಇದ್ರೆ ಯಾವ ಬಿಲ್ಡಿಂಗ್ ಮುಂದೆ ಯಾರ ಸ್ಟ್ಯಾಚು ಇದೆ ಅದು ಅವರದು ಓಣ್. ಹಾಗಾದ್ರೆ ವಿಧಾನಸೌಧ ಮುಂದೆ ಮೂರ್ ನಾಲ್ಕು ಸ್ಟ್ಯಾಚುಗಳಿದೆ. ಅದಕ್ಕೆ ಅವ್ರ ಒಳಗಡೆ ನಂದು ನಂದು ಅಂತ ಜಗಳ ಆಡೋದು. ಒಂದೊಂದು ಬಿಲ್ಡಿಂಗ್ ಮುಂದೆ ಒಂದೊಂದು ಸ್ಟ್ಯಾಚು ಇರ್ಬೇಕ್ರಿ. ಆಮೇಲೆ ನಾನು ಈ ಕ್ರಿಕೆಟ್ ನೋಡಬೇಕು ಅಂತ ಅಲ್ಲಿ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ಹೋದ್ರೆ ಅಲ್ಲಿ ಒಂದು ಪ್ರಾಬ್ಲಮ್. ಏನು ಪ್ರಾಬ್ಲಮ್? ಬ್ಯೂಟಿಫುಲ್ ಪ್ರಾಬ್ಲಮ್. ಹೆಣ್ಮಕ್ಳ ಮೇಲೆ ಗಂಡ್ಮಕ್ಳು ಬೀಳ್ತಾ ಇದ್ದಾರೆ ಟಿಕೆಟ್ ತಗೊಳಕ್ಕೆ. ಓಹೋ, ನಾನು ಒಂದು 150 ರೂಪಾಯಿ ಕೊಟ್ಟೊಂದು ಟಿಕೆಟ್ ತಗೊಂಡೆ. ನನ್ನ ಮೇಲೆ ಯಾರು ಬೀಳಲಿಲ್ಲ. ಅಯ್ಯೋ, ಆಮೇಲೆ ಕ್ರಿಕೆಟ್ ನೋಡೋದಕ್ಕೇನಿಲ್ಲ, ಖಾಲಿ ಗ್ರೌಂಡ್, ಲೈಟ್ ಇಲ್ಲ, ಮೈಕಿಲ್ಲ, ಲೈಟ್ ಇಲ್ಲ, ಮೈಕಿಲ್ಲ. ಎಲ್ಲದೂ ಕುಡ್ಕೊಂಡು ಪೊರಿ ತಿಂತ ಇದ್ರಿ, ಪೊರಿ ತಿನ್ನಕ್ಕೆ ಅಲ್ಲಿ ಹೋಗ್ಬೇಕ. ಆಮೇಲೆ ನೋಡಿದ್ರೆ ಈ ಖಾಲಿ ಗ್ರೌಂಡಲ್ಲಿ ಈ ಕಡೆ ಮುರುಕಡ್ಡಿ, ಆ ಕಡೆ ಮುರುಕಡ್ಡಿ, ಮೂರು ಮೂರು ಆರು ಕಡ್ಡಿ ನೋಡೋಕ್ಕೆ 150 ರೂಪಾಯಿ ಕೊಟ್ಟು ಅಲ್ಲಿ ಹೋಗ್ಬೇಕ. ನಮ್ಮ ಮನೆಗೆ ಬನ್ನಿ, ಎಷ್ಟು ಬೇಕಷ್ಟು ಕಡ್ಡಿ ತೋರಿಸ್ತೀನಿ. ಮೂರು ಮೂರು ಆರು ಕಡ್ಡಿ ಬೇರೇನಿಲ್ಲ. ನಾನು ಒಬ್ಬನೇ ಕೇಳಿದೆ ಅದೇನು ಕಡ್ಡಿ ಅಂದ್ರೆ ಅದು ವಿಕೆಟ್ ಅಂದ್ರೆ. ಈ ಮೂರು ಮೂರು ಆರು ಕಡ್ಡಿ ವಿಕೆಟ್ ನೋಡೋಕ್ಕೆ ಟಿಕೆಟ್ ತೊಗೊಂಡು ಒಳಗಡೆ ಯಾಕೆ ಬರಬೇಕು? ಆಮೇಲೆ ನೋಡೋದಕ್ಕೇನಿಲ್ಲ. ಆಮೇಲೆ ನೋಡಿದ್ರೆ ಎರಡು ಡಾಕ್ಟ್ರ್ ಬಂದರು, ಒಂದು ಒಳ್ಳೆ ಡಾಕ್ಟ್ರು, ಇನ್ನೊಂದು ಕಳ್ಳ ಡಾಕ್ಟ್ರ್. ಒಂದು ಡಾಕ್ಟ್ರ್ ದುಡ್ಡು ತೊಗೊಂಡು ಮೇಲೆಸ್ದ, ಇನ್ನೊಬ್ಬ ಕಳ್ಳ ತೊಗೊಂಡು ಜೋಗ್ಗೆ ಕುಂಬ. ಕಳ್ಳ ಅಲ್ರಿ ಅದು, ಟಾಸ್ ಟಾಸ್. ತೋಸ ಅಲ್ಲ ಅದು, ಕಾಸು ಅವನ ಕದ್ಕೊಂಡು ಹೋದ. ಆಮೇಲೆ ಏನಿಲ್ಲ, ಸ್ವಲ್ಪ ತಂದಮೇಲೆ ಎಂಟತ್ತು ವಾರ್ಡ್ ಬಾಯ್ ಬಂದು ಅಲ್ಲಿ ಇಲ್ಲಿ ನಿಂತ್ಕೊಂಡ್ರು. ನಾನು ಡಾಕ್ಟ್ರ್ ಬಂದರು, ವಾರ್ಡ್ ಬಾಯ್ ಬಂದರು, ಇಲ್ಲಿ ಏನೋ ಆಪ್ರೇಷನ್ ಆಯ್ತದ ಅಂತ ಕೇಳಿದೆ. ಇಲ್ಲ, ಸ್ವಲ್ಪ ತಂದಮೇಲೆ ಹುಡುಗರ ಹುಡುಗಿರಲ್ಲಿ ಆಯ್ ಆಯ್ ಅಂದರು. ನಾನು ಕೇಳಿದೆ ಯಾರು ರಾಜ್ಕುಮಾರ್ ಬಂದ್ರ ಅಂತ. ಇಲ್ಲ, ಹಾಸ್ಪಿಟ್ಲಿಂದ ಒಂದು ಪೇಷಂಟ್ ಕರ್ಕೊಂಬಂದಿದ್ರಿ, ಅವನಿಗೆ ಕಾಲಿಗೆ ಬ್ಯಾಂಡೇಜ್, ಕೈಗೆ ಬ್ಯಾಂಡೇಜ್, ಎಲ್ಲ ಕಡೆ ಬ್ಯಾಂಡೇಜ್, ಮುಖಕ್ಕೆ ಗ್ರಿಲ್, ಅವನಿಗೆ ನಡಿಯಕ್ಕಾಗಲ್ಲ, ಕೈಯಲ್ಲಿ ಒಂದು ಕಡ್ಡಿ, ಸೊಂಟನೆ ಅವನಿಗೆ ನಿಲ್ಲಕ್ಕಾಗಲ್ಲ ಇಲ್ಲಿ ಕಡ್ಡಿ ಇಲ್ಲ ಅಂದರೆ. ಅವನಿಗೆ ಕರ್ಕೊಂಬಂದು ಇಲ್ಲಿ ಬಿಸಿಲಲ್ಲಿ ಹಿಂಗೆ ಬಗ್ಗಿ ನಿಲ್ಸಿದ್, ಅಲ್ಲ ಪೇಷಂಟ್ನ ಬಿಸಿಲಲ್ಲಿ ನಿಲ್ಲಿಸಿ ನಮ್ಮ ಹತ್ರ 150 ರೂಪಾಯಿ ತಗೊಳದ. ಹೋದ್ರೆ ಹೋಗ್ಲಿ. ಆಮೇಲೆ ಒಂದು ಮನುಷ್ಯ ಬಂದ, ಭಾಳ ಡೇಂಜರ್ ಮನುಷ್ಯ, ಅವನ ಒಳಗಡೆ ಬಿಡಬಾರ್ದು. ಬೋಳ್ ಇಷ್ಟ ಇಲ್ಲ ಅಂದರೆ ಬೋಳು ಮುಟ್ಟಬಾರ್ದು. ಬೋಳು ತೊಗೊಂಡು ಥೂ ಥೂ ಅಂತ ಉಗಿಯದ, ಉಗಿದ್ರೆ ಉಗಿಲಿ. ಹೆಣ್ಮಕ್ಳಲ್ಲಿ ಹಾಕೋತಿದ್ದಾರೆ, ಮರ್ಯಾದೆ ಬೇಡ, ಎಲ್ಲಿ ಬೇಕಲ್ಲಿ ಉಜ್ಜದ್ರಿ. ಎಲ್ಲಿ ಬೇಕಲ್ಲ ಉಜ್ಜೋದು, ಅದು ಗ್ರಿಪ್ಪಿಗೋಸ್ಕರ ಉಜ್ಜತಾರ ಅಷ್ಟೇ. ಹಾ, ಗ್ರಿಪ್ಪು ಬರ್ಬೇಕಾದ್ರೆ ಮನೆಯಲ್ಲೇ ಉಜ್ಜಿಕೊಂಬರ್ಬೇಕು. 150 ರೂಪಾಯಿ ಕೊಟ್ಟು ಇವನು ಉಜ್ಜದ ನೋಡಕ್ಕ ಬಂದಿದ್ದು. ಇಲ್ಲ ಅಂದರೆ ಗ್ರಿಪ್ ಬೇಕು ಅಂದರೆ ನಮಗೆ ಕೊಟ್ಟಿದ್ರೆ ನಾವು ಖಾಲಿ ಕೂತಿದ್ವಿ ಅಲ್ಲೇ, ಒಬ್ಬೊಬ್ಬರಿಗೆ ಉಜ್ಜಿ ಉಜ್ಜಿ ಕೊಡ್ತಿದ್ವಿ. ಉಗಿದು ಉಜ್ಜಿ ಗಲೀಜು ಮಾಡಿ ಬೋಳು ತೊಗೊಂಡು ಪೇಷಂಟ್ ಹತ್ರ ಇಸ್ತ. ಪೇಷಂಟ್ ನೋಡ್ದ, ಇದು ಗಲೀಜು ಮಾಡಿದ ಬೋಳು ಕೈಯಲ್ಲಿ ಮುಟ್ಟಬಾರ್ದು. ಅವನ ಕಡ್ಡಿಯಲ್ಲಿ ಹೊಡೆದ್ಬಿಟ್ಟು. ಇವನು ಕಡ್ಡಿಯಲ್ಲಿ ಹೊಡೆದ್ರೆ ಡಾಕ್ಟ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅವ್ರಿಗೆ ಕೈ ಎತ್ತಿ ಹಂಗ ಹಿಂಗೆ ಅಂದಿದ್ದು. ನಾನಿಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೊರಗಡೆ ಹೋದೆ. ಹೊರಗಡೆ ಹೋದ್ರೆ ಈ ಟ್ರಾನ್ಸಿಸ್ಟರ್ಲ್ಲಿ ಕಾಮೆಂಟ್ರಿ ಕೇಳ್ತಾರಲ್ಲ ಅವರೆಲ್ಲ ಸುಳ್ಳ ಹೇಳೋದು. ಒಬ್ಬ ಹೇಳ್ತಾನೆ ಈ ಟ್ರಾನ್ಸಿಸ್ಟರ್ಲ್ಲಿ ಕಾಮೆಂಟ್ರಿ ಕೇಳ, ನಾನು ಕೇಳಿದೆ ಏನಾಯಿತು ಪ್ರಾಬ್ಲಮ್ ಅಂತ. ಅವನು ಹೇಳ್ತಾನೆ ಈಗ ಕಪಿಲ್ ದೇವ್ 3 ವಿಕೆಟ್ ತಗೊಂಡು ಹೋದ ಅಂತ. ಅರ್ಜೆಂಟ್ ಇತ್ತಲ್ಲ, 6 ಇತ್ತಲ್ಲ, 3 ತೊಗೊಂಡೋಗ್ಲಿ ಅಂತ ನಾನು ಸುಮ್ಮನಿದ್ದೆ ಹೊರಗಡೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ದೆ ಒಬ್ಬ ಈಗ ಅಜ್ಜಾರುದ್ದಿನ 3 ವಿಕೆಟ್ ತಗೊಂಡ ಅಂತ. ಆ 3 3 6 ಇತ್ತಲ್ಲ, 2 ಹೋಗ್ಲಿ, ಖಾಲಿ ಆಯ್ತಲ್ಲ ಗ್ರೌಂಡು ಅಂತ ಸುಮ್ಮನಿದ್ರೆ. ಆಮೇಲೆ ಇನ್ನೊಬ್ಬ ಟ್ರಾನ್ಸಿಸ್ಟರ್ ಇಟ್ಕೊಂಬಂದು ಹೇಳ್ತಾನೆ ಈಗ ಕುಂಬಳೆ 3 ವಿಕೆಟ್ ತಗೊಂಡ ಅಂತ. ಎಲ್ಲಿಂದ ಬಂದ್ರಿ 3 3 6 ಇದ್ದಿದ್ದಲ್ಲಿ? ಒಳಗಡೆ ಹೋಗಿ ನೋಡಿದ್ರೆ ಯಾರು ಏನು ತೊಗೊಂಡೋಗಿಲ್ಲ, ಗ್ರೌಂಡ್ ಖಾಲಿನೂ ಇಲ್ಲ, 3 3 6 ಕಡ್ಡಿ ಅಲ್ಲೇ ಇದೆ. ಕ್ರಿಕೆಟ್ ಭಾಳ ಮೋಸ. ಇನ್ನೊಂದು ಸತಿ ನೀವು ಕ್ರಿಕೆಟ್ ವಿಷಯ ನನಗೆ ಕೇಳಿದ್ರೆ ನನಗೆ 450 ರೂಪೀಸ್ ಕೊಟ್ಬಿಟ್ಟು ಆಮೇಲೆ ಕೇಳಿ. ಹಾಂ, ನಂದು ಲೋಸ್ ಆಗಿದೆ ರೀ. ಈ ಕಾರ್ಯಕ್ರಮದ ಅಪ್ರಯೋಜಕರು ಸಾಧು ಸಂತ್ ಬೀಡಿ,
ಯಮದು ಮಹಾಭಾ ಹಾಗೂ ಬಾತ್ ಅಂಡ್ ಬಾತ್ ಕಂಪನಿ. ಸಾಧು ಸಂತ ಮಹಾಬೀಡಿ. ಓ ಏನ್ರೇ, ಈ ಬೀಡಿನ ಇಷ್ಟೊಂದು ಸಂತೋಷವಾಗಿ ಸೇರ್ತಾ ಇದ್ದೀರಾ? ಹೌದು, ಇದರಲ್ಲಿರೋ ಸುಖ ನಿನಗೇನು ಗೊತ್ತು? ಹೌದೇ, ಏನು ಮಾಡ್ಯಾರೆ ಈ ಬೀಡಿಲಿ ಅಂತ ಸ್ವರ್ಗ ಸುಖ? ಮಗು, ಈ ಬೀಡಿನ ಸೇರ್ತಾ ಇದ್ರೆ ಉಪ್ಪೇ ಬರೋಲ್ಲ, ಮನುಷ್ಯ ಮುದುಕಾನೇ ಆಗೋಲ್ಲ. ನಿಜವಾಗ್ಲು ಅದೇ ಸ್ವಾಮಿ ಅಂತ ಸ್ಪೆಷಲ್ಲು ಈ ಬೀಡಿಲಿ? ಹೌದು ಕಣ್ಲ, ಈ ಬೀಡಿ ಸ್ಪೆಷಾಲ್ಟಿನೇ ಅದು. ಈ ಬೀಡಿ ಸೇರ್ತಾ ಇದ್ರೆ ತರುಣ್ಯದಲ್ಲಿಯೇ ನೆಗೆದು ಬೀಳ್ತಾನೆ, ಮುದುಕ ಆಗೋಕೆ ಸಾಧ್ಯವೇ ಇಲ್ಲ. ಉತ್ಸಾಹಿ ತರುಣರಿಗೆ ಹೊಸ ಸುದ್ದಿ, ಆಟೋಮೊಬೈಲ್ನಲ್ಲಿ ಹೊಸ ಕ್ರಾಂತಿ. ಇದೀಗ ಬಂದಿದೆ ಹೊಸ ಮೋಟಾರ್ ಸೈಕಲ್ ಯಮದು. ಯಮದು, ಆಹಾ ಯಮದು. ಜಪಾನಿನ ಯಮಹಾ ಕಂಪನಿ ಭಾರತದ ರಾವದೂತ್ ಕಂಪನಿಯ ಸಹಯೋಗದಿಂದ ತಯಾರಾದ ನವ ತಾಂತ್ರಿಕತೆಯ ಹೊಸ ಬೈಕ್ ಯಮದು. ಪ್ರಥಮ ಬಾರಿಗೆ ಸೀಮೆಎಣ್ಣೆ ಹಾಕಿ ಓಡಿಸಬಲ್ಲ ಹೊಸ ಬೈಕ್ ಯಮದು. ಇದರ ವೇಗಮಿತಿ ಆ ದೇವರೇ ಗತಿ ಯಮದು. ನಿಮ್ಮ ಅಂತಿಮ ಗುರಿ ಸಾಧಿಸಬಲ್ಲ ಏಕೈಕ ಬೈಕ್ ಯಮದು. ಬಾತ್ ಅಂಡ್ ಬಾತ್ ಕಂಪನಿಯವರು ಅರ್ಪಿಸುವ ವರ್ಷದ ಹೊಸ ರುಚಿ ಮಹಾಭಾತ್. ಮನೆಗೆ ಬರುವ ಅತಿಥಿಗಳಿಗೆ ತಿಥಿ ಊಟದ ರುಚಿ. ಮಹಾಭಾತ್ ಮಾಡುವ ವಿಧಾನ ಹೇಗೆ? ವೆರಿ ಸಿಂಪಲ್. ಮನೆಯಲ್ಲಿ ಉಳಿದಿರುವ ತಂಗಳು, ಚಿತ್ರಾನ್ನ, ಮೊಸರನ್ನ, ಪಲಾವ್, ಇಡ್ಲಿ, ವಡೆಚೂರು ಹಾಗೂ ಫ್ರಿಡ್ಜ್ನಲ್ಲಿರುವ ಇನ್ನೆಲ್ಲವನ್ನೂ ಸೇರಿಸಿ ಕಲಸಿ ಕುದಿಸಿ ಬೇಯಿಸಿ ದೊಡ್ಡ ಪಾತ್ರೆಯಲ್ಲಿಟ್ಟರಾಯಿತು, ಅದೇ ಮಹಾಭಾತ್. ಏನು ಅಂದ್ರೆ? ಏನೇ ರೀ? ಒಂದ್ ವಿಷಯ ರೀ. ಏನ್ ಹೇಳೆ? ನಮ್ ಗುಂಡ ಸ್ಕೂಲ್ನಲ್ಲಿ ರನ್ನಿಂಗ್ ರೇಸ್ ನಲ್ಲಿ ಫಸ್ಟ್ ಬಂದಿದ್ದಾನಂತ್ರಿ. ಫಸ್ಟ್ ಬರ್ದೇ ಏನ್ ಮಾಡ್ತಾನೆ, ಜೊತೆಗೆ ಯಾರು ಓಡಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಬಂದಿದ್ದಾನೆ ಫಸ್ಟ್ ನನ್ನ ಮಗ. ನಮ್ಮ ಆರ್ಕೆಸ್ಟ್ರಾನ ನೀವೆಲ್ಲ ನೋಡಿದ್ದೀರ, ಅನೇಕ ಆರ್ಕೆಸ್ಟ್ರಾಗಳನ್ನ ನೋಡಿದ್ದೀರ, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ನೋಡಿದ್ದೀರ. ಆದ್ರೆ ಒಂದ್ಸತಿ ಒಂದು ಕುಕ್ ಗ್ರಾಮಕ್ಕೆ ಹೋಗಿದ್ವಿ. ಆ ಗ್ರಾಮದಲ್ಲಿ ಯಾವತ್ತೂ ಆರ್ಕೆಸ್ಟ್ರಾ ಆಗೇ ಇಲ್ವಂತೆ, ಅವ್ರ ಆರ್ಕೆಸ್ಟ್ರಾ ನೋಡೇ ಇಲ್ವಂತೆ. ಆದರೂ ನಮ್ಮ ತಂಡ ಅಲ್ಲಿ ಹೋಗಿ ಆರ್ಕೆಸ್ಟ್ರಾ ಎಲ್ಲ ಮಾಡಿ ಒಳ್ಳೆ ಸಖತ್ ಬೊಂಬಾಟ್ ಪ್ರೋಗ್ರಾಮ್ ಕೊಟ್ಬಿಟ್ಟು ಬಂದ್ಬಿಟ್ವಿ. ಆದರೆ ಮಾರನೇ ದಿವಸ ಆ ಒಳ್ಳೆ ಆರ್ಕೆಸ್ಟ್ರಾನ ಎರಡು ಚಿಕ್ಕ ಹುಡುಗರು ಎಷ್ಟು ಹಾಳು ಮಾಡಿ ಹೇಳ್ತಾ ಇದ್ರು ಅಂದರೆ, ಈ ತಬಲಾ, ಗಿಟಾರು, ಡ್ರಮ್ಸು ಇದನ್ನೆಲ್ಲ ಯಾವ ಮಟ್ಟಕ್ಕೆ ತೊಗೊಂಡೋದ್ರು ಅಂತ ನೋಡೋಣ. ಇಬ್ಬರು ಹುಡುಗರು ನಿನ್ನೆ ನಡೆದಿರೋ ಆರ್ಕೆಸ್ಟ್ರಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲೇ, ನಮ್ಮೂರಲ್ಲೇ ಆರ್ಕೆಸ್ಟ್ರಾ ಬಂದಿದ್ದಪ್ಪ, ನಮ್ಮ ಸಾವುಕಾರ ಒಂದು ಸಾವಿರ ಜಾಸ್ತಿ ಕೊಟ್ಟರು, ಅದಕ್ಕೆ ಏಳ್ಕೆಸ್ಟ್ರಾ. ಅಯ್ಯೋ, ಭಾರಿ ಬೊಂಬಟ್ಟಾಗಿತ್ತು ಕಣೆ. ಅಯ್ಯಪ್ಪ, ಏನು ಗೊತ್ತಾ, ಒಬ್ಬರು ಒಬ್ಬ ಏಮಾಬಿಟ್ಟನೆ, ಚಿಕ್ಕ ವಿಷಯ ಅಷ್ಟೇ, ಒಂದು ಕಡ್ಡಿ ಕೈಲಿ ಇಟ್ಕೊಂಬಿಟ್ಟನೆ ಮೈಕಾ ಅಂತೆ ಅದು. ಇನ್ನೊಬ್ಬ ಏನ್ಮಾಡ್ಬಿಟ್ರೆ ಒಂದು ತಟ್ಟೆಗೆ ಎಲ್ಲ ಟೂತ್ ಪೇಸ್ಟ್ ಮುಚ್ಚಳ, ಗುಂಡನ್ ಮುಚ್ಚಳ, ಎಲ್ಲ ಮುಚ್ಚಳ, ಬಟನ್ಗಳು ಎಲ್ಲ ಹಾಕೊಂಡು ಕೂತ್ಕೊಂಬಿಟ್ಟವನೆ. ಇವನೇನೋ ಮುಯ್ಕ್ನಲ್ಲಿ ಅಲೋ ಅನ್ನ ಅಪ್ಪ, ಅವನೇನೋ ತಿರುಗಿಸಿದ್ನಪ್ಪ, ಊರು ತುಂಬ ಅಲೋ 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 ಅಲೋ. ಇವನು ಹಿಂಗನ್ನೋ ಅವ್ನು ತಿರುಗಿಸಿದ್ನೋ ಗೊತ್ತಿಲ್ಲ, ಸೌಂಡ್ ಮಾತ್ರ. ಇನ್ನೊಬ್ಬ ಏನು ಮಾಡ್ಬಿಟ್ಟವನೆ, ಎರಡು ತಪ್ಪಲೆಗೆ ಬಟ್ಟೆ ಕಟ್ಕೊಂಬಂದ್ಬಿಟ್ಟವನೆ, ಅದಕ್ಕೇನೇನೋ ಪಟ್ಟಿ ಕಟ್ಬಿಟ್ಟವನೆ. ಒಂದ್ಸತಿ ಈ ತಪ್ಪಲೆ ಕುಡಿತಾನೆ, ಒಂದ್ಸತಿ ಆ ತಪ್ಪಲೆ ಕುಡಿತಾನೆ, ಒಂದ್ಸತಿ ಈ ತಪ್ಪಲೆ ಕುಡಿತಾನೆ, ಒಂದ್ಸತಿ ಆ ತಪ್ಪಲೆ ಕುಡಿತಾನೆ. ಆಮೇಲೆ ಮಧ್ಯೆ ತಲೆ ಅಲ್ಲಾಡಿಸ್ತಾನೆ. ಈ ತಪ್ಪಲೆ ಕೊಡ್ದನೋ ಆ ತಪ್ಪಲೆ ಕೊಡ್ದನೋ ತಲೆ ಅಲ್ಲಾಡಿಸ್ನೋ ಗೊತ್ತಿಲ್ಲ, ಆದರೆ ಸೌಂಡ್ ಮಾತ್ರ. ಇನ್ನೊಬ್ಬ ಏನು ಮಾಡ್ಬಿಟ್ಟವ್ನು ಗೊತ್ತಾ, ಡೇಂಜರ್ ಮನ್ಸಾಕಣೆ. ಅವನು ಒಂದು ಕಡ್ಡಿಗೆ ಮೂರು ತಂತಿ ಕಟ್ಕೊಂಬಿಟ್ಟವನೆ, ಆ ತಂತಿಗೆ ಕರೆಂಟ್ ಬಿಟ್ಕೊಂಬಿಟ್ಟವನೆ. ಒಂದ್ಸತಿ ಈ ತಂತಿ ಹಿಡ್ಕತಾನೆ, ಒಂದ್ಸತಿ ಆ ತಂತಿ ಹಿಡ್ಕತಾನೆ, ಒಂದ್ಸತಿ ಈ ತಂತಿ ಹಿಡ್ಕತಾನೆ, ಒಂದ್ಸತಿ ಆ ತಂತಿ ಹಿಡ್ಕತಾನೆ, ಮಧ್ಯೆ ಕೆರ್ಕತಾನೆ. ಈ ತಂತಿ ಹಿಡ್ಕೊಂಡು ಆ ತಂತಿ ಹಿಡ್ಕೊಂಡು ಕೆರ್ಕೊಂಡೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಮಾತ್ರ. ಇನ್ನೊಬ್ಬ ಏನ್ ಮಾಡ್ಬಿಟ್ಟನೆ ಗೊತ್ತಾ, ಅಯ್ಯೋ ಮನೇಲಿರೋ ಇಟನ್ ಡಬ್ಬ, ಗೋಧಿ ಡಬ್ಬ, ಆಮೇಲೆ ಮೆಣಸಿನ್ಕಾಯಿ ಪುಡಿ ಡಬ್ಬ, ಎಲ್ಲ ಡಬ್ಬ ತಂದು ಜೋಡಿಸ್ಕೊಂಬಿಟ್ಟು ಒಂದ್ ಕಡ್ಡಿ ಮೇಲೆ ಎರಡು ತಟ್ಟೆ ಇಟ್ಕೊಂಡ್ಬಿಟ್ಟವನು. ಒಂದ್ಸತಿ ಇಟ್ಟಿನ, ಆಮೇಲೆ ಎರಡು ಕಡ್ಡಿ ಇಟ್ಕೊಂಬಿಟ್ಟವನು ಕೈನಲ್ಲಿ. ಒಂದ್ಸತಿ ಇಟ್ಟಿನ ಡಬ್ಬ ಕೊಡಿತಾನೆ, ಒಂದ್ಸತಿ ಗೋಧಿ ಡಬ್ಬ ಕೊಡಿತಾನೆ, ಒಂದ್ಸತಿ ಇಟ್ಟಿನ ಡಬ್ಬ ಕೊಡಿತಾನೆ, ಒಂದ್ಸತಿ ಖಾರದ ಪುಡಿ ಡಬ್ಬ ಕೊಡಿತಾನೆ. ಟೈಮ್ ಸಿಕ್ಕಿದ್ರೆ ತಟ್ಟೆ ಕೊಡಿತಾನೆ. ಇಟ್ಟಿನ ಡಬ್ಬ ಕೊಡ್ದೋ, ಗೋಧಿ ಡಬ್ಬ ಕೊಡ್ದೋ, ಖಾರದ ಪುಡಿ ಡಬ್ಬ ಕೊಡ್ದೋ ಗೊತ್ತಿಲ್ಲ, ಆದ್ರೆ ಸೌಂಡ್ ಮಾತ್ರ. ಇನ್ನೊಬ್ಬ ಏನ್ ಮಾಡ್ಬಿಟ್ಟೇನು ಗೊತ್ತಾ, ಇವ್ರೆಲ್ಲ ಆಡ್ತಾ ಇರ್ಬೇಕಾರೆ
ಅವನ್ ಯಾರೋ ಕುಡ್ಕೊಂಡು ಬಂದು ಸ್ಟೇಜ್ ಹತ್ರ ಅದ ರಿಕಾರ್ಡ್ ಆಡು ಇದು ರಿಕಾರ್ಡ್ ಆಡು ಅಂತ ಗಲಾಟೆ ಮಾಡ್ದ. ನಮ್ಮ ಗೌಡ್ರ ಕಡೆಯವರು ಹಿಂದ್ಗಡೆ ಎರ್ಕೊಂಡೋಗಿ ಪೆಂಡಲ್ಲಿಂದ ಹೊಡೆದ್ರು ಹೊಡೆದ್ರು ಹೊಡೆದ್ರು, ಕೈ ಹೊಡೆದ್ರು ಕಾಲು ಹೊಡೆದ್ರು ಗೊತ್ತಿಲ್ಲ, ಆದ್ರೆ ಸೌಂಡ್ ಮಾತ್ರ. ನಮ್ಮ ಕಣ್ಮುಂದೆ ಹಾಸ್ಯ ಎಷ್ಟೆಷ್ಟು ನಡೀತಿದೆ ಅಂದೆ. ಅದೇ ರೀತಿ ಮೊನ್ನೆ ನಾನೊಂದು ಹೋಟ್ಲಿಗೆ ಹೋಗಿದ್ದೆ, ಯಾರು ಈರುಳ್ಳಿ ಪಕೋಡ ತಿಂತಾ ಇರೋರು ಓನರ್ನ ಕರೆದು ಬನ್ರಿ ಇಲ್ಲಿ. ಓನರು, ಏನು ಸರ್ ಇದೇನ್ರಿ ಇದು? ಈರುಳ್ಳಿ ಪಕೋಡ ಸರ್. ಏನು ಈರುಳ್ಳಿ ಪಕೋಡ ಅಂತ ಕೊಡ್ತೀರ್ರಿ? ಈರುಳ್ಳಿ ಪಕೋಡ ಅಂತ ಕೊಡ್ತೀರಾ, ಇದ್ರಲ್ಲಿ ಈರುಳ್ಳಿನೇ ಇಲ್ವಲ್ರಿ. ಹೆಸ್ರು ಹೇಳಿದ್ದಕ್ಕೆ ಇರಬೇಕಾ ಸರ್? ಹಂಗಾರೆ ಮೈಸೂರು ಪಾಕ್ ಕೊಡ್ತೀವಲ್ಲ, ಅದ್ರಲ್ಲಿ ಮೈಸೂರು ಇರ್ತದ ತಿನ್ನಿ ಸರ್. ಮನುಷ್ಯ ಹಾಸ್ಯಕ್ಕೆ ಮತ್ತೊಂದು ಕಡೆ ಎಲ್ಲಿ ಬಲಿಯಾಗ್ತಾನೆ ಅಂದರೆ, ಸಾಯಂಕಾಲ ಸ್ವಲ್ಪ ತಗೊಂಡ್ರೆ ಗುಂಡು ಹಾಕಿದ್ರೆ, ಅಂದರೆ ವಿಸ್ಕಿ ಬ್ರ್ಯಾಂಡಿ ಒಬ್ಬೊಬ್ಬರು ಒಂದೊಂದು ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ ಅಂತ ಹೇಳಲ್ಲ, ಕೆಲವರು ಹಾಕ್ತಾರೆ. ಈ ಹಾಕ್ದವರು ಗುಂಡು ಹಾಕ್ದವರು ಕುಡ್ದವರು ನಾವೇನು ಹೇಳ್ತೀವಿ ಅಂದರೆ, ಅಯ್ಯೋ ಪಾಪ ಕುಡ್ಕಾಬಿಟ್ರೆ ಅವನಿಗೇನೋ ಜ್ಞಾನ ಇಲ್ಲ, ಕುಡಿದ್ಬಿಟ್ಟೇನೋ ಮಾತಾಡ್ತಾನೆ ಅಂತ. ಆದರೆ ಅದು ತಪ್ಪು. ಕುಡಿದ ಮೇಲೆ ಜಾಸ್ತಿ ಜ್ಞಾನ ಬಂದ್ಬಿಡುತ್ತೆ. ಈ ಜಾಸ್ತಿ ಜ್ಞಾನ ಬಂದವರು ಏನೇನು ಮಾಡ್ತಾರೆ ಅಂದರೆ, ಕುಡಿದ್ಬಿಟ್ರು ತನ್ನ ಕೆಲಸನ ತಾನು ಎಷ್ಟು ಸುಲಭವಾಗಿ ಮಾಡ್ಕೋತಾನೆ ಅಂದರೆ, ಕುಡಿದು ಜಾಸ್ತಿ ಆದವರು ಏನೇನು ಮಾಡ್ತಾರೆ ಸಾಯಂಕಾಲ ಆಟ ನೋಡಿ. ಅವನು ದುಡ್ಡು ಬೇಕು. ಆ ದುಡ್ಡನ್ನು ಕೇಳೋ ಶೈಲಿ ಯಾವ ರೀತಿ ಅಂದರೆ, ನಮಸ್ಕಾರ ಗುರು, ಸೌಂಡ್ ಆಫ್ ಮ್ಯೂಸಿಕ್ ಅಯ್ಯೋಬ್ಬ ಗ್ರೇಟ್ ಬಿಡ್ರೆ, ಅಮೆರಿಕಾಗೆಲ್ಲ ಒಬ್ಬೊಬ್ಬಿಡ್ರಿ ನೀವು, ಇಳೀ ಇಂಡ್ಯಾದಲ್ಲೇ ಯಾರು ಮಾಡಿಲ್ಲ ಬಿಡಿ, ಅಯ್ಯೋ ಕರ್ನಾಟಕಕ್ಕೆ ಎಮ್ ಎಸ್ ಸರ್ ಆ್ಯಕ್ಚುಲಿ, ಅಯ್ಯೋ ಬಿಡೆ ಬರ್ರಿ ಗ್ರೇಟ್ ಸರ್ ನೀವು, ಅಯ್ಯೋ ನಮ್ಮ ಮನೆಯೆಲ್ಲ ಹೇಳ್ತಾರೆ ಬರ್ರಿ ಗ್ರೇಟು ಅಂತ ಸರ್, ಭಾಳ ಚೆನ್ನಾಗಿತ್ತು ಸರ್, ಏನು ಚೆನ್ನಾಗಿ ಆಡ್ತಾರೆ ಸರ್, ಅಯ್ಯೋ ಬಿಡೆ ಗ್ರೇಟು, ಮಂಜುಳವ್ರಜರು ಒಳೆ ಹೆಸರಿದ್ರೆ ಹೋಗೊಂಡು, ಅಯ್ಯೋಬ್ಬ ನಮ್ಮ ಮನೇಲಿ ನಾಲ್ಕು ಹೆಸರು ತುಂಬಿಡ್ರಿ ಸರ್, ಭಾಳ ಒಳ್ಳೆ ಗ್ರೇಟ್ ಮನ್ಸ ಬಿಡಿ ಸರ್ ನೀವು, ಅಯ್ಯೋಬ್ಬ ಸರ್ ಇಫ್ ಯು ಡೋಂಟ್ ಮಿಸ್ಟೇಕ್ ಮಿ, ಒಂದು 100 rupees ತರ ಕೊಡ್ತಾರ, ಇಲ್ಲ ನನ್ನಂತೂ ದುಡ್ಡಿದೆ ಬಟ್ ಈಗಿಲ್ಲ ಅಷ್ಟೆ, ಒಂದು 100 rupees ಇದ್ರೆ ಕೊಡ್ತಾರ. ರೇ 100 rupees ಇಲ್ಲ ನನ್ನ ಹತ್ರ, ಪ್ರೋಗ್ರಾಮ್ ಹತ್ರ ಬಂದು ಗಲಾಟೆ ಮಾಡ್ಬಿಡಿ. ಅಲ್ಲ ಬಿಡಿ ಪಾಪ ನೀವು ದೊಡ್ಡ ಮನ್ಸರು ಒಳ್ಳೆಯವರು, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ, ಚೆನ್ನಾಗಿದ್ರೆ ಸರ್ ಭಾಳ ಒಳ್ಳೆ ಮನ್ಸರು, ಒಂದು 50 rupees ಇದ್ರೆ ಕೊಡ್ತಾರ, ಅಮ್ಮಕ್ಕೆ ಒಪ್ಬಿಡ್ತೀನಿ. ಅಯ್ಯೋ ನೋಡಿ ಇದ್ರ ದುಡ್ಡು ಕಾಯ್ಬಿಡಿ, ನೀವು ನಮ್ಮ ಹತ್ರ ಯಾವ ದುಡ್ಡು ಇಲ್ಲ, ಹೋಗಿ ಆ ಕಡೆ. ದುಡ್ಡಿಲ್ವಾ? ಏನೇನು ಇಲ್ವಾ? ಅಲ್ಲ ನಾವು ಒಂದು ಲೆಸ್ಸ ಬೇಕಾದ್ರೆ ಕೊಡ್ತೀನಿ, ನಂತ ದುಡ್ಡಿಲ್ಲ ಅಷ್ಟೇ. ಒಳ್ಳೆ ಒಂದು 10 rupees ಇದೆಯಾ? 10 rupees ಇಲ್ವಾ? ಮತ್ತೆ ಯಾಕೆ ಬಂದ್ರಿ ಓರ್ರಿ? ನೀವು ಒಬ್ಬರೇನಾ ಅಮೆರಿಕಾಗೆ ಹೋಗಿರೋದು? ಒರ್ರೇ ಎಷ್ಟೋ ಜನ ಹೋದ್ರು ಅದರಲ್ಲಿ ನೀವು ಒಬ್ರು ಬೊಂಬಿಡ್ರೆ ದೂಕೊಳ್ಳಲ್ಲ ಆಡ್ರಿ. ಡಾಕ್ಟರ್ ರಾಜ್ಕುಮಾರ್ಗೆ ಜೈ, ಒಂದು ತಮಿಳು ರೆಕಾರ್ಡ್ ಇಡ್ರಿ. ಕುಡಿದ್ಮೇಲೆ ಕೆಲವರು ಬೇಕಾಬಿಟ್ಟು ಮಾತಾಡ್ತಾರೆ ಅನ್ನೋದು ನಿಜ. ಆದರೆ ಈ ಬೇಕಾಬಿಟ್ಟು ಮಾತಾಡೋದ್ರಲ್ಲಿ ಕತೆನ ಎಷ್ಟು ಹಾಳು ಮಾಡ್ತಾರೆ, ವ್ಯಕ್ತಿಗಳನ್ನ ಎಷ್ಟು ಹಾಳು ಮಾಡ್ತಾರೆ, ಯಾರು ಕೇಳೋ ಅವ್ರಿಗೆ ಗೊತ್ತು. ನಮಗೆಲ್ಲರೂ ಗೊತ್ತು ಅಂತ ಹೇಳ್ತಾ ಹೇಳ್ತಾ ಈ ಒಳ್ಳೊಳ್ಳೆ ಗೊತ್ತಿರೋ ಕತೆನ ಎಷ್ಟು ಹಾಳು ಮಾಡಿ ಹೇಳ್ತಾರೆ ಅಂದರೆ, ಕುಡಿದ್ಬಿಟ್ಟು ರೇ ಒಳ್ಳೆ ಚೆನ್ನಾಗಂದ್ರೆ ರೇ ನಮ್ಮದು ಆ್ಯಕ್ಚುಲಿ ಬೈಬಿಡ್ರಿ ನೀವು, ಏನೋ ಒಂದು 100 rupees 10 rupees ಕೇಳ್ಬಿಟ್ರೆ ಇಷ್ಟೊಂದು ಆಹಾರ ನಿಮಗೆ. ಆ್ಯಕ್ಚುಲಿ ನಾವೇನು ಜುಜ್ಜುಬ್ಬಿ ಗಿಜ್ಬೇನಲ್ಲ, ಆ್ಯಕ್ಚುಲಿ ನಮ್ಮದು ಭಾಳ ದೊಡ್ಡ ಫ್ಯಾಮಿಲಿ ಸರ್. ಅಯ್ಯೋ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕರ್ನಾಟಕದಲ್ಲಿ ಒಳ್ಳೆ ಸಾಹಿತಿ ಸರ್, ನಾನು ಒಳ್ಳೊಳ್ಳೆ ಸಾಹಿತ್ಯ ಬರೆದಿದ್ದೆ. ಅಯ್ಯೋ ಕನ್ನಡದಲ್ಲಿ ಫಸ್ಟ್ ಸಂಸ್ಕೃತ ಬರೆದಿದ್ದೆ ನಾನು, ಯಾರು ಗೊತ್ತು? ಅಯ್ಯೋ ಒರಿಜಿನಲ್ ಸಂಸ್ಕೃತ ಬರೆದು ಸರಸ್ವತಿ ಮೇಲೆ ಪದ್ಯ ಬರೆದಿದ್ದೆ ಆ್ಯಕ್ಚುಲಿ ಸಂಸ್ಕೃತದಲ್ಲಿ. ಕದ್ಬಿಟ್ರಲ್ಲ ಫುಲ್ ಕದ್ಬಿಟ್ರಿ ಸರ್ ಸರಸ್ವತಿ ಮೇಲೆ ಫಸ್ಟು ಮಾಣಿಕಿ ಹೆಣ ಬರೆದಿದ್ದೆ ಸರ್. ಒಂದ್ಸತಿ ಅಂತೀನಿ ದೇವ್ರಣ್ಣ ಹೇಳ್ತೀನಿ, ಒಬ್ಬನು ನಾಲ್ಗೆ ತಿರುಗಲ್ಲ, ಯಾಕಂದರೆ ನಾಲ್ಗೆ ಮೇಲೆ ಸರಸ್ವತಿ ಕೂತಿದ್ರೆ ಮಾತ್ರ ಬರೋದು. ನೋಡಿ ನಾನು ಫಸ್ಟ್ ಬರೆದಿದ್ದು ಕನ್ನಡದಲ್ಲಿ ಸಂಸ್ಕೃತ ಬರೆದಿದ್ದು ಮಾಣಿಕೇಣ ಮುಪ್ರೆ ಎಲ್ಲಿ ಮೊದಲೇ ಸ ಅಂಜುಳ ಆಗಿಡ ಸ ಆಯಂದ್ರ ನೀಲ ಉದಿ ಓಮ ಲ್ಯಾಂಗೆ ಆತಂಗ ಅನ್ಯ ಆಸ್ಮಸ್ಮ ರಮಿ ಹಸ್ರಬುದೆ ಅಂದ್ರೆ ಅಲಾವ ದಂಸೆ ಉಸ್ಸೋನದೆ ಉಂಕುಮ ರಾಗ ಸುಳೆ ಉಂಡ್ರಸು ಪಸ ಹೂಸ ಆಸ್ಪಾಳ ಆಸ್ತೆ ನಮಸ್ತೆ ಜಯದೇ ಕಮ್ಮತ್ತ
ಹುಡುಗಾಟ ಅಲ್ಲ. ಕರೆಕ್ಟಾಗಿ ಈ ಥರ ಸಂಸ್ಕೃತ ಬರಬೇಕು ಅಂದರೆ ಪೂರ್ವ ಜನ್ಮದಲ್ಲಿ ವಿದ್ಯಾವಂತರಾಗಿರಬೇಕು. ಈ ಸತಿ ಓದ್ದವ್ರ ಪರ ಇಲ್ಲ. ನಮ್ದೇನು ಗೊತ್ತಾ ಸರ್, ಫ್ಯಾಮಿಲಿ ಭಾಳ ದೊಡ್ಡ ಫ್ಯಾಮಿಲಿ ಸರ್, ಜನ ಮೋಸ ಮಾಡ್ಬಿಟ್ರು. ಅಯ್ಯೋ, ಬರ್ರಿ ದೊಡ್ಡ ಫ್ಯಾಮಿಲಿ ಸರ್ ನಮ್ಮದು. ಆ್ಯಕ್ಚುಲಿ ಕನಕದಾಸ ಸರ್ ಗೊತ್ತ ನಿಮಗೆ, ಏನು ಹಂಗೆ ನೋಡ್ತಾರೆ ಮುಖನ, ಕನಕದಾಸ ನಮ್ಮ ಬರೋ ಕ್ಲೋಸು ಸರ್. ಆ್ಯಕ್ಚುಲಿ ನಮ್ಮ ಅಜ್ಜಿ ಚಿಕ್ಕಪ್ಪನ ತಮ್ಮ. ಆ್ಯಕ್ಚುಲಿ ಕನಕದಾಸ ಅವ್ನು ಸರ್, ಒಬ್ಬರೇ ಉಡುಪಿ ಕತೆ ತಾನೇ. ಆ್ಯಕ್ಚುಲಿ ಉಡುಪಿನಲ್ಲೇ ಕನಕದಾಸದ್ದು ಅದೆಲ್ಲ ಕರೆಕ್ಟ್ ನಾನು ಹೇಳ್ತೀನಿ ಕರೆ, ಹಂಗಲ್ಲ. ಆ್ಯಕ್ಚುಲಿ ಹೇಳ್ತಾರಲ್ಲ ಅವ್ರು ಬಂದು ಆಡ್ ಹೇಳಿದಾಗ ವಿಗ್ರಹ ತಿರ್ಬಿಟ್ರು ಅಂತ ತೋರಿಸ್ಬಿಟ್ರಲ್ಲ ಸಿನಿಮಾದಲ್ಲಿ ಕೃಷ್ಣಂದು. ಅಯ್ಯೋ, ಸಿನಿಮಾದವ್ರ ಕತೆ ತೊಳಿ. ಆ್ಯಕ್ಚುಲಿ ಕೃಷ್ಣನ ವಿಗ್ರಹ ತಿರುಗಿಲ್ಲ ಸರ್, ಇಡೀ ದೇವಸ್ಥಾನನೇ ತಿರುಗಿಬಿಟ್ಟಿತ್ತು. ಇವ್ರಿಗೆ ಶೂಟಿಂಗ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ವಿಗ್ರಹ ತಿರ್ಸ್ಬಿಟ್ಟು ತೋರಿಸ್ಬಿಟ್ರು. ಬಿಡ್ರೆ ಒಳ್ಳೆ ಚೆನ್ನಾಗಂದ್ರೆ ನಮ್ಮದು ಬರೀ ದೊಡ್ಡ ಫ್ಯಾಮಿಲಿ ಸರ್. ಆ್ಯಕ್ಚುಲಿ ಭತ್ತ ಕುಂಬರ ಯಾರು, ಭತ್ತ ಕುಂಬರ ನಿಮ್ಮ ನಾಲ್ಗೆ ಅವರಲ್ಲ ಬಿಡಿ, ನಮ್ಮ ಥರ ಕರೆಕ್ಟಾಗಿ ಮಾತಾಡ್ಬೇಕು. ಭತ್ತ ಕುಂಬರ ಯಾರು ನಿಮ್ಮ ಅಷ್ಟೇ ಉತ್ತರದು. ರಾಜ್ಕುಮಾರ್ ಪಿಕ್ಚರ್ ಹೋಗ್ಬಿಟ್ರಿ ನೀವು, ಮೋಸ ಹೋಗ್ಬಿಟ್ರಿ ಸಿನಿಮಾದವ್ರ ಮಾತು ಕೇಳ್ಕೊಂಡು. ಆ್ಯಕ್ಚುಲಿ ಭತ್ತ ಕುಂಬರ ನಮ್ಮ ತಾತನ ಚಿಕ್ಕಪ್ಪನ ತಮ್ಮ ಭತ್ತ ಕುಂಬರ. ಹೌದು, ಅಯ್ಯೋ ಅವ್ರು ಅಲ್ಲಿ ಹೋಗ್ಬಿಟ್ಟಿದ್ರು ಅಷ್ಟೇ. ಏನು ಅವ್ರೇನು ಸಿನಿಮಾದಲ್ಲಿ ಏನು ತೋರಿಸ್ರು ನಿಮಗೆ, ಭತ್ತ ಕುಂಬರ ಕಾಲಲ್ಲಿ ಮೂರು ಮಗುನ ತುಳಿದ್ಬಿಟ್ರ ಅಂತ ತೋರಿಸ್ಬಿಟ್ರ ಅಲ್ವಾ. ಆ್ಯಕ್ಚುಲಿ ರಾಂಗ್, ಇಟ್ಸ್ ಮಿಸ್ಟೇಕು. ನಮಗೂ ಗೊತ್ತಿಲ್ವ, ನಮಗೂ ಕ್ಲೋಸು, ನಮ್ಮ ತಾತನ ಚಿಕ್ಕಪ್ಪನ ತಮ್ಮ ಅವರು. ಆ್ಯಕ್ಚುಲಿ ಅವರು ಮಣ್ಣಲ್ಲಿ ಮಗುನ ಹಾಕೊಂಡು ಕೈಯಲ್ಲಿ ತುಳಿದಿದ್ದು. ಶೂಟಿಂಗ್ ಮಾಡ್ಬೇಕಾದ್ರೆ ಸೊಂಟ ನೋವು, ಬಗ್ಗಕ್ಕಾಗಲ್ಲ. ಅಯ್ಯೋ, ಅದಕ್ಕೆ ಕಾಲಲ್ಲೇ ತೋರಿಸ್ಬಿಟ್ರು ಗೊತ್ತಾ. ಬಿಡಿ, ನಾವು ಮಾತಾಡೋಂಗಿಲ್ಲ. ಆದರೂ ಸತ್ಯ ಏನು ಅಂದರೆ ಎಲ್ಲ ನಮ್ಮ ಭಾಳ ಕ್ಲೋಸು ಸರ್, ಭಾರಿ ದೊಡ್ಡ ಫ್ಯಾಮಿಲಿ ನಮ್ಮದು. ಒಂದು ಲಸ್ಸ ಬೇಕಾದ್ರೆ ಈಗ ಕೊಟ್ಬಿಡ್ತೀನಿ ಬಿಡಿ, ನಾನು ಡೋಂಟ್ ಕೇರ್. ಒಂದು ಸಿರೆಟ್ ಇದ್ರೆ ಕೊಡ್ತೀರಾ? ಇದೇ ಕುಡಿದ್ಬಿಟ್ಟು ಆರ್ಕೆಸ್ಟ್ರಾ ನಡೆಯುವಾಗ ಮಧ್ಯ ಯಾವ ರೀತಿ ಗಲಾಟೆ ಮಾಡ್ತಾರೆ ಅಂದರೆ, ಪಾಪ ಹಾಡು ಕೇಳೋರು ಆನಂದವಾಗಿ ಕೇಳ್ತಿರ್ತಾರೆ, ಆದರೆ ಗಲಾಟೆ ಮಾಡೋದ್ರಿಂದ ಅವ್ರಿಗೂ ತೊಂದರೆ ನಮಗೂ ತೊಂದರೆ. ಇವ್ರು ಗಲಾಟೆ ಯಾವ ರೀತಿ ಮಾಡ್ತಾರೆ ಅಂದರೆ, ಹಾಡೋರ ಮಧ್ಯೆ ಎಷ್ಟು ಮಾತಾಡ್ತಾರೆ ಅಂದರೆ, ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೇ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿವೆ. ಬಂದ್ಮೇಲೆ ಎಲ್ಲೂ ಹೋಗದೇ ಇಲ್ಲ, ಕರ್ನಾಟಕ ಚೆನ್ನಾಗಿದೆ ಅಂತ ಇದ್ಬಿಡ್ತಾರ್ರಿ ಗೊತ್ತು. ದುಡ್ಡು ಮಾಡ್ಕೊಂಡ್ಬಿಡ್ತಾರ ಇಲ್ಲೇ ಇದ್ಬಿಡ್ತಾರ ಅಪ್ಪ. ಓ ಅಡ್ರಿ ವಿಷ್ಣುವರ್ಧನ್ ರೇಖಾಡಿಗೆ, ಐಶ್ ಅಡ್ರಿ ವಿಷ್ಣುವರ್ಧನ್ ರೇಖಾಡು. ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಯಾಕೆ ಪ್ಲೇಟ್ ಮೀಲ್ ಸಿಗಲ್ವಾ, ಬರೀ ತುತ್ತು ಅನ್ನ ಅಂತ ರೀ. ಡಾಕ್ಟರ್ ರಾಜ್ಕುಮಾರ್ ಜೆ ರಾಜ್ಕುಮಾರ್ ರೇಖಡ್ರೆ. ಹುಟ್ಟಿದರೆ ಕನ್ನಡ ನಾಡಲ್ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬಂದು ಹುಟ್ಬಿಡ್ರಿ ಇಲ್ಲಿ, ಓಡಾಡಕ ರಸ್ತೆ ಇಲ್ಲ. ಪಾಪ ದೇವೇಗೌಡರು ಫ್ಲೈಓವರ್ ಕಟ್ಟಿಸ್ತಾವ್ರೆ. ಅಯ್ಯೋ, ಏ ದೂಕೊಳ್ಳಲ್ವ ಆಡ್ರಿ. ಇದು ಸಾಯಂಕಾಲ, ಇವರು ಇಷ್ಟೆಲ್ಲ ಕುಡಿದ್ಬಿಟ್ಟು ಮತ್ತೆ ಕುಡಿಯೋಕ್ಕೆ ಬಾರ್ಗೆ ಹೋದರೆ ಆ ಬಾರ್ನಲ್ಲಿ ಏನೇನು ಗಲಾಟೆ ಆಗುತ್ತೆ ಅಂದರೆ, ಬಾರ್ನವರು ಪಾಪ 11:30 ಎಲ್ಲ ಬೀಗ ಹಾಕ್ಬೇಕು ಅಂತಿರ್ತಾರೆ. ಆವಾಗ ಹೋಗ್ತಾರೆ ಬಾರ್ಗೆ ಹೋಗ್ಬಿಟ್ಟು ಏನು ಗಲಾಟೆ ಮಾಡ್ತಾರೆ ಅಂದರೆ, ಒಂದು 60 ವಿಸ್ಕಿ ಕೊಡ್ರಿ ಸರ್. ಇಲ್ಲ ಸರ್, ಕ್ಲೋಸಿಂಗ್ ಟೈಮು, ದೂ ಕೊಡಲ್ವಾ ಕೊಡ್ರಿ. ಇಲ್ಲ ಸರ್, ಪೊಲೀಸ್ನವ್ರದ್ದು ಸ್ಟ್ರಿಕ್ಟ್ ಆರ್ಡ್ರ್, ದೂ ಕೊಡಲ್ವಾ ಕೊಡ್ರಿ. ಇಲ್ಲ ಸರ್, ಕಮಿಷನರ್ ಆರ್ಡ್ರ್, ದೂ ಕೊಡಲ್ವಾ ಕೊಡ್ರಿ. ಅಷ್ಟೇ ಈಗ ಬೆಂಕಿ ಹಚ್ಬಿಡ್ತೀನಿ ನಾನು, ರಾತ್ರಿ ಹೊತ್ತು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ, ಅಷ್ಟೇ ಕೊಡ್ರಿ. ಬಾರ್ ಓನರ್ ಒಳ್ಳೆ ಗಲಾಟೆ ಆಯ್ತಲ್ಲ ಈ ಒಂದು, ಏ ಕೊಟ್ಟು ಕಳಿಸ್ಬಿಡಪ್ಪ, ಇನ್ನು ಕೊಟ್ಟು ಕಳಿಸ್ಬಿಟ್ಟು ಅರ್ಧ ಬಾಗಿಲು ಎಳೆದ್ಬಿಡ್ರಯ್ಯ ಸಾಕು, ಅರ್ಧ ಬಾಗಿಲು ಎಳೆದ್ಬಿಡು, ಅರ್ಧ ಬಾಗಿಲು ಎಳೆದ್ಬಿಟ್ಟ ಇವ್ನು ಹೋಗ್ಬಿಟ್ಟು ಕುಡ್ಕೊಂಡು ಸುತ್ತಕೊಂಡು ತಿರ್ಗಾ ಅದೇ ರೋಡ್ ಅಂತ ಅರ್ಧ, ಬೇರೆ ರೋಡ್ ಹತ್ಕೊಂಡು ಅದೇ ರೋಡಲ್ಲಿ ಬಂದ್ಬಿಟ್ಟು ಈ ಅಂಗಡಿ ನೋಡಿದ್ರೆ ಅರ್ಧ ಬಾಗಿಲಾಗಿದ್ರಲ್ಲ, ಅದಕ್ಕೆ ಹೋ ಬೇರೆ ಅಂಗಡಿ ಅಂದ್ಕೊಂಡು ತಿರ್ಗಾ ಅದೇ ಅಂಗಡಿಗೆ ನೋಡ್ದ. ಒಂದು 60 ವಿಸ್ಕಿ ಕೊಡ್ರಿ, ನಿಮ್ಮನ್ನ ಎಲ್ಲೋ ನೋಡಿದಿನಲ್ಲ. ಅವಾಗ ತಾನೇ ಕುಡ್ದೋಗೋನೆ, ತಿರ್ಗಾ ಅದೇ ಬಾರಿಗೆ ಬಂದ. ಅವ್ರು ಯಾಕೋ ಇವ್ರ ಸವಾಸನೆ ಬೇಡ ಅಂದ್ಬಿಟ್ಟು ಕೊಟ್ಟು ಕಳಿಸ್ಬಿಟ್ಟು ಬಾಗಲೇ ಮುಚ್ಚಿಬಿಟ್ಟ. ಇವನು ಇನ್ನೊಂದು ಬಾರ್ ಹುಡ್ಕೊಂಡು ಪಕ್ಕದ ರೋಡ್ಗೆ ಹೋದ, ಇದೇ ಬಾರ್ ಹಿಂದ್ಗಡೆ ಬಾಗಿಲಿಗೆ ಬಂದ. ತಿರ್ಗಾ ಹಿಂದ್ಗಡೆ ಬಾಗಿಲಿಂದ ಅದೇ ಬಾರ್ಗೆ ನುಗ್ಬಿಟ್ಟು, ಒಂದು 60 ವಿಸ್ಕಿ ಕೊಡ್ರಿ, ತಿರ್ಗಾ ನೀವೇನಾ
ಬೆಂಗಳೂರಲ್ಲಿ ಅದು ಎಷ್ಟು ಬಾರಿ ಇಟ್ಟಿದ್ರಿ, ಯಾವ ಬಾರ್ಗೆ ಹೋದ್ರು ನೀವೇ ಇದ್ದಿರಲ್ರಿ. ಇಷ್ಟಾದ್ಮೇಲೆ ಬಾರ್ ಓನರು ಪಾಪ ಎಲ್ಲ ಬೀಗ ಹಾಕೊಂಡು ಬಾರೆಲ್ಲ ಬೀಗ ಹಾಕೊಂಡು 12:30 ಪಾಪ ಮನೆಗೆ ಹೋಗಿ ಮಲ್ಕೊಂಡ್ರೆ ಒಂದು ಗಂಟೆಗೆ ಫೋನ್ ಅವ್ನು ಮನೆಗೆ, ಅಲೋ ಸರ್ ಮಾದೇವಪ್ಪ ಬಾರ ಇದು. ಏ ಮಾದೇವಪ್ಪ ಬಾರಲ್ಲ, ನಾನು ಮಾದೇವಪ್ಪ, ನಾನು ಬಾರ್ ಓನರು, ಇದು ನನ್ನ ಮನೆ ನಂಬರು, ಯಾಕ್ರಿ ಫೋನ್ ಮಾಡಿದ್ರಿ ಇಲ್ಲಿ? ಅದೇ ಸರ್ ಅಂಗಡಿ ಎಷ್ಟು ಗಂಟೆ ತೆಗಿತೀರ? ನಿಮ್ಮ ಸವಾಸ ಸಾಕಾಯ್ತು ಅಂತ ಇವಾಗ ಬಂದಿಲ್ಲಿ ಮಲಗಿದ್ದೀನಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಮನೇನ ಫೋನು ಇಡ್ರಿ. ಇಟ್ಬಿಟ್ಟ ತಿರ್ಗಾ ರಾತ್ರಿ 3 ಗಂಟೆಗೆ ಒಂದು ಫೋನ್, ಅಲೋ ಸರ್ ಮಾದೇವಪ್ಪ ಬಾರ್ ಓನರ್ ಮಾದೇವಪ್ಪ ಅವರ? ಹ್ಞೂ ಹೌದು, ನಾನು ಬಾರ್ ಓನರ್ ಮಾದೇವಪ್ಪನೇ. ನನ್ನ ಕರ್ಮ ಅಂಗಡಿ ಬೀಗ ಹಾಕಾಯ್ತು, ಮನೆಗೆ ಫೋನ್ ಮಾಡಿಬಿಡ್ರಿ, ಕುಡಿದ್ಬಿಟ್ಟು ಒಳ್ಳೆ ಗೋಳ ಆಯ್ತಲ್ಲ ನಮಗೆ, ಇಡ್ರಿ ಫೋನ್ನ. ಯಾರು ನಂಬರ್ ಕೊಟ್ಟಿದ್ದು ಮನೇದು ಇಡ್ರಿ. ತಿರ್ಗಾ 5:30 ಆದರೂ ಬಿಡಲಿಲ್ಲ, 5:30 ಒಂದು ಫೋನು, ಅಲೋ ಮಾದೇವಪ್ಪ ಬಾರ್ ಓನರ್ ಸರ್ ಬ್ಳೆ ಅಂಗಡಿ ಎಷ್ಟು ಗಂಟೆ ತೈತು? ರೇ ಒಳ್ಳೆ ಸವಾಸ, ದಯವಿಟ್ಟು ಫೋನ್ ಇಡಬೇಡಿ ಸರ್, ರಾತ್ರಿ ಎಲ್ಲ ನಾನೇ ಫೋನ್ ಮಾಡ್ತಿರೋದು. ಒಳ್ಳೆ ಕತೆ ಆಯ್ತಲ್ಲ, ಬೆಳಿಗ್ಗೆ 5:30 ಆಯಿತು, ಇನ್ನೂ ಕುಡಿಬೇಕನ್ರಿ? ಕುಡಿಯೋಕ್ಕಲ್ಲ ಸರ್, ನಾನು ನಿಮ್ಮ ಬಾರಿಂದನೇ ಮಾತಾಡ್ತಾ ಇರೋದು. ನಾನು ಬಾತ್ರೂಮ್ಗೆ ಹೋಗಿದ್ದೆ, ಯಾರೋ ಬಾಗಿಲ ಕೊಂಡು ಹೋಗ್ಬಿಟ್ರೆ ಸರ್, ನಾನು ಆಚೆಗೆ ಹೋಗ್ಬೇಕು, ಬೆಳಿಗ್ಗೆ ಅಂಗಡಿ ಎಷ್ಟು ಗಂಟೆ ತೈತರ? ಇಷ್ಟೆಲ್ಲ ಆದಮೇಲೆ ಸ್ನೇಹಿತರು ಕುಡಿದು ಆಚೆಗೆ ಬಂದ್ಬಿಟ್ಟ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಕುಡಿದಿರ್ತಾರಲ್ಲ ಪಾಪ, ಒಳಗಿರೋನು ಪ್ರೀತಿ ತೋರಿಸ್ತಾರೆ, ಆಚೆ ಇವರು ಪ್ರೀತಿ ತೋರಿಸ್ತಾರೆ. ಈ ಪ್ರೀತಿ ಜಾಸ್ತಿ ಆಗಿಬಿಟ್ಟು ಇನ್ನೊಬ್ಬನ ಕೇಳೋದು, ಇಲ್ಲೇ ನಮ್ಮ ಮನೆ ಬರ್ತೀಯ ಹತ್ರನೇ? ಯಾಕೆ ಸುಮ್ಮನೆ ನಮ್ಮ ಮನೆಗೆ ಬರ್ತೀಯ? ಇಲ್ಲೇ ಡ್ರಾಪ್ ಸಿಕ್ಕಿದಂಗು ಆಯ್ತದ ನನಗೆ. ಎಲ್ಲಿ ನಿಮ್ಮ ಮನೆ? ಇಲ್ಲೇ ಹತ್ರ 20-22 kilometers. ಪಾಪ ಇವನು ಕೊಡ್ದಾನೆ, ಅವನಿಗೇನು ಕೇಳಿಸ್ತೋ ಏನೋ, 2 kilometer ಅಂತ ಅವ್ನ ಜೊತೆಲಿ ಹೋಗ್ಬಿಟ್ಟ, 22 kilometer. ಹೆಂಗೈತೆ ನಮ್ಮ ಮನೆ? ರಾತ್ರಿ 3 ಗಂಟೆಗೆ ಮನೆ ತೋರಿಸ್ತಾನೆ. ಹೆಂಗೈತೆ ನಮ್ಮ ಮನೆ? ಇವನು ಕೊಡ್ದಾನಲ್ಲ, ಇವನು ಚೆನ್ನಾಗೈತೆ ಮನೆ, ಚೆನ್ನಾಗೈತೆ ನಿಮ್ಮ ಮನೆ, ಚೆನ್ನಾಗೈತೆ. ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇಲ್ವಾ? ಯೋ ಮಂಕೆ, ಇಷ್ಟು ದೊಡ್ಡ ಮನೆ ಕಟ್ಸ್ಬಿಡ್ತೀನಿ, ಟಾಯ್ಲೆಟ್ ಇಲ್ವಾ? ಒಳಗಡೆ ಆಯ್ತು ಹೋಗಲು. ಟಾಯ್ಲೆಟ್ಗೆ ಹೋದ, ಎಲ್ಲ ಮುಗಿಸ್ಕೊಂಡ ಬಂದ. ಬಂದ್ಬಿಟ್ಟು, ನಿಮ್ಮ ಮನೆ ಟಾಯ್ಲೆಟ್ ಚೆನ್ನಾಗಿದೆ ಕಣೆಯ, ಆದರೆ ಬಾಗಿಲು ಹೊಸಿ ಚಿಕ್ಕದು, ಆದರೂ ಪರವಾಗಿಲ್ಲ, ಆಟೋಮೆಟಿಕ್ಕಾ ನಿಮ್ಮ ಟಾಯ್ಲೆಟು? ಯಾಕೆ ಏನೇ ಆಟೋಮೆಟಿಕ್ ಸಿಸ್ಟಮ್ಮು? ಬಾಗಿಲು ತೆಗೆದ್ರೆ ಲೈಟ್ ಬರ್ತದೆ, ಎಲ್ಲ ಮುಗಿಸ್ಕೊಂಡು ಬಾಗಿಲು ಹಾಕಿದ್ರೆ ಲೈಟ್ ಆಟೋಮೆಟಿಕ್ಕಾಗಿ ಆಫ್ ಆಗೋಯ್ತದಲ್ಲ ಅಪ್ಪ. ಥೂ ನಿನ್ನ ಮನ್ಕಾ ಯೋಗ, ನಮ್ಮ ಮನೆ ಫ್ರಿಜ್ಜು ಕೊಣಲೇ. ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾಹನ ಚಿತ್ರ. ಈ ಚಿತ್ರದಲ್ಲಿ 2 ಪಾತ್ರಗಳನ್ನು ಮಾಡಿದ್ದಾರೆ, ತಂದೆ ಹಾಗೂ ಮಗನ ಪಾತ್ರ. ಈ ಬಬ್ರುವಾಹನ ಚಿತ್ರದ ಒಂದು ಪುಟ್ಟ ದೃಶ್ಯ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೆನಪು ಮಾಡಿಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರ ಅಂಗದನ್ನು ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ವಿವಾಹ ಆಗಿದ್ದು, ಇದಾವುದು ನೆನಪಿಲ್ವೆ ನಿಮಗೆ? ನಿಜವಾಗಿದ್ರೆ ತಾನೇ ನೆನಪಿನಲ್ಲಿರೋದು. ಹೋಗಿ ನಿಮ್ಮ ತಾಯಿಯನ್ನ ಕೇಳು, ನಿನ್ನ ಜನ್ಮಕ್ಕೆ ಕಾಣದ ನಿಮ್ಮಪ್ಪ ಯಾರು ಅಂತ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ರೆ ಅವ್ರ ಹೃದಯನ ಬಗೆದು ರಣಚಂಡಿಗೆ ಅವತರ ಕೊಟ್ಬಿಡ್ತಿದ್ದೆ. ನಮ್ಮ ತಾಯಿ ಅಗ್ನಿಯಷ್ಟೇ ಪವಿತ್ರಳು, ಅರಮನೆಗೆ ಬಂದವ್ರನ್ನ ಪ್ರಾರ್ಥನಾಗಿ ಮಾಡಿ. ಯಾರು ನನ್ನ ಮಗ? ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ವೀರಸ್ವರ್ಗವನ್ನು ಸೇರಿದ ಆ ವೀರ ಅಭಿಮನ್ಯು, ಅವನು ನನ್ನ ಮಗ. ಮೊದಲೇ ನಾನು ನಿಮ್ಮ ಮಗನೆಂಬ ವಿಷಯ ತಿಳಿದಿದ್ದರೆ 18 ದಿವಸಗಳು ನಡೆದ ಮಹಾಯುದ್ಧವನ್ನು ಕೇವಲ 8 ದಿವಸಗಳಲ್ಲಿ ಮುಗಿಸಿ ಪಾಂಡವರ ಕೀರ್ತಿಯನ್ನು ಬೆಳಗುತ್ತಿದ್ದ ಈ ನಿಮ್ಮ ಮಗ. ಮಾತ್ಮಾತ್ಕೂ ನನ್ನ ಮಗ ನನ್ನ ಮಗ ಅಂತ ಯಾಕೆ ಹೇಳ್ತೀಯ? ನೀನ್ ನಿಜವಾಗಲೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಏ ರೀತಿ ಪ್ರಾಣಭೀತಿಯಿಂದ ಬರಬೇಕಾದರೆ ನೀನೆಲ್ಲೋ ಜಾರಣಿಯ ಮಗ. ಈ ಬಬ್ರುವಾಹನನ ನಮ್ಮ ರಬಲ್ ಸ್ಟಾರ್ ಅಂಬರೀಷ್ ಅವರು ಕೊಟ್ಟಿದ್ರೆ ಈ ಬಬ್ರುವಾಹನ ಅವರ ಹ್ಯಾಗ್ ಮಾಡಿರ್ಬೋದು? ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದನ್ನ ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು, ಯಾವುದು ನೆನಪಿಲ್ವಾ? ಹೋಗ್ಲಿ ಬಿಡಿ. ಇದನ್ನ ನಮ್ಮ ಟೈಗರ್ ಪ್ರಭಾಕರ್ ಅವರು ಕೊಟ್ರೆ, ಅವ್ರು ಯಾವಾಗಲೂ ಇಂಗ್ಲೀಷ್ ಜಾಸ್ತಿ ಬಳಸ್ತಾರೆ, ಈ ಬಬ್ರುವಾಹನದಲ್ಲಿ ಏನಾದ್ರು ಇಂಗ್ಲೀಷ್ ಬಳಸ್ಬಿಟ್ರೆ ಅಂತ ನೋಡೋಣ. ಟೈಗರ್ ಪ್ರಭಾಕರ್ ಬಬ್ರುವಾಹನ ಮಾಡಿದ್ರೆ, ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದನ್ನ ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು, ಯಾವುದು ನೆನಪಿಲ್ವಾ? ನೋ ಪ್ರಾಬ್ಲಮ್. ಹಾ, ಇದನ್ನ ನಮ್ಮ ಶಂಕರ್ ನಾಗ್ ಅವರು ಕೊಟ್ಟಿದ್ದಿದ್ರೆ, ಈ ಬಬ್ರುವಾಹನ ಶಂಕರ್ ನಾಗ್ ಅವರ ಶೈಲಿಯಲ್ಲಿ ಏನಾಗಿರ್ಬೋದು? ಶಂಕರ್ ನಾಗ್, ನೆನಪು ಮಾಡ್ಕೊಳ್ಳಿ,
ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದನ್ನ ಕಂಡಿದ್ದು ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು ಯಾವುದೋ ನೆನಪಿಲ್ವ? ಅದಕ್ಕೆ ತಲೆ ಕೆಡಿಸ್ಕೊತಾರೆ, ಓದ್ಲೆ ಬಿಡಿ ಅಲ್ಲ. ಹಾಸ್ಯದ ಶೈಲಿಯಲ್ಲಿ ರಾಜಕೀಯ ಪಾತ್ರಗಳನ್ನು ಮಾಡಿಕೊಂಡು ಬಂದ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವ್ರಿಗೆ ಈ ಬಬ್ರುವಾನ ಕೊಟ್ಟು ಅದರಲ್ಲಿ ರಾಜಕೀಯ ಸೇರಿಸ್ಬಿಟ್ಟಿದ್ರೆ ಹೇಗಿರ್ಬೋದು? ಮುಖ್ಯಮಂತ್ರಿ ಚಂದ್ರು ಬಬ್ರುವಾನ ಮಾಡಿದ್ರು. ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದನ್ನು ಕಂಡಿದ್ದು ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು ಇದ್ಯಾವುದು ನೆನಪಿಡ್ಬೆ? ಅಯ್ಯೋ, ಇವೆಲ್ಲ ರಾಜಕೀಯ ಕಣೆ, ಮರ್ತೋಗು. ಇದನ್ನ ನಮ್ಮ ದಿವಂಗತ ದಿನೇಶ್ ಅವರು ಮಾತಾಡಿದ್ರೆ ಹೇಗಿರ್ಬೋದಾಗಿತ್ತು? ದಿನೇಶ್: ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದನ್ನು ಕಂಡಿದ್ದು ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು ಯಾವುದು ನೆನಪಿಲ್ವಾ? ಹೋಗ್ಲಿ ಬಿಡ. ಇದನ್ನು ಅಯ್ಯಯ್ಯ ಬಕ್ಕಿಲ್ ಕಿಲ ಅಂತ ನಮ್ಮನ್ನು ನಗಿಸಿ ನಮ್ಮನ್ನು ಬಿಟ್ಟಾಗಲಿದ್ದ ದಿವಂಗತ ಎನ್ ಎಸ್ ರಾವ್ ಅವರು ಕೊಟ್ಟಿದ್ರೆ ಈ ಬಬ್ರುವಾನ ಏನಾಗಿರೋದು? ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದನ್ನು ಕಂಡಿದ್ದು ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು ಯಾವುದು ಗೊತ್ತಿಲ್ಲ ಗುರು, ಕಿಲ್ಕಿಲ. ಜಗ್ಗೇಶ್ ಅವ್ರಿಗೆ ಬಬ್ರುವಾನ ಕೊಟ್ಬಿಟ್ಟಿದ್ರೆ ಅವ್ರದೇ ಶೈಲಿನಲ್ಲಿ ಬಬ್ರುವಾನ ಆಗಿದ್ರೆ ಹೇಗಿರ್ಬೋದು? ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು ನಮ್ಮ ತಾಯಿ ಚಿತ್ರರಂಗದಲ್ಲಿ ಲೈಟ್ ಆಗಿ ಲೈನ್ ಹೊಡೆದಿದ್ದು ಡವ್ ಹೊಡೆದಿದ್ದು ಯಾವುದು ನೆನಪಿಲ್ವಾ? ನಾವು ಈ ಮಿಮಿಕ್ರಿ ಮಾಡಬೇಕಾದ್ರೆ ಬೇರೆ ಬೇರೆ ನಟರ ಧ್ವನಿಗಳನ್ನು ತೆಗಿಬೇಕಾದ್ರೆ ಒಂದ್ಸತಿ ಅವ್ರ ಸಿನಿಮಾ ನೋಡ್ತೀವಿ, ಅವ್ರ ಸಿನಿಮಾ ನೋಡಿ ಅವ್ರ ಥರನೇ ಮಾತಾಡೋಕೆ ಪ್ರಯತ್ನ ಪಡ್ತೀವಿ. 3 ಗಂಟೆಗಳ ಕಾಲ ಕೂತ್ಕೊಂಡು ಆ ಸಿನಿಮಾ ನೋಡಿ ಅವ್ರ ಥರ ಮಾತಾಡೋದಾದರೆ, ಈ ಸಿನಿಮಾ ನಟರು ಮನೇಲಿರ್ತಾರಲ್ಲ ಅವರು ಅವ್ರನ್ನ ದಿನ ನೋಡಿ 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 ಹೆಚ್ಚು ಕಮ್ಮಿ ಸ್ವಲ್ಪ ಅವ್ರ ಥರನೇ ಆಗಿಬಿಟ್ಟಿರ್ತಾರೆ. ಈಗ ಟೈಗರ್ ಪ್ರಭಾಕರ್ ಮನೆಗೆ ಹೋಗಿ ಬಾಗ್ಲಲ್ಲಿ ನಿಂತಿರೋ ವಾಚ್ಮ್ಯಾನ್ನ ಏನು ಸರ್ ಪ್ರಭಾಕರ್ ಇದ್ದಾರಾ ಅಂದರೆ, ಅವ್ನು ಸ್ವಲ್ಪ ಪ್ರಭಾಕರ್ನ ನೋಡಿ ನೋಡಿ ಅವ್ರ ಥರನೇ ಆಗಿಬಿಟ್ಟಿರ್ತಾರೆ. ಬಾಗ್ಲಲ್ಲಿ ನಿಂತಿರೋ ವಾಚ್ಮ್ಯಾನು ಇಲ್ಲ ಎಲ್ಲೋ ಹೋಗಿದ್ದಾರೆ, ಗೇಟ್ಗೆ ಒಂದ್ಸತಿ ಗುದ್ದುಬಿಟ್ಟೇ ಮಾತಾಡ್ಸೋದು, ಯಾಕೆಂದರೆ ಅವ್ರು ನೋಡಿ ನೋಡಿ ಸ್ವಲ್ಪ ಅವ್ರ ಥರ ಆಗಿರ್ತಾರೆ. ಮುಖ್ಯಮಂತ್ರಿ ಚಂದ್ರು ಮನೆಗೆ ಹೋದರೆ ಕೆಲಸದವಳು ಪಾತ್ರೆ ತೊಳೆದು ಬರ್ತಾ ಇದ್ದು, ಏನಮ್ಮ ಚಂದ್ರು ಅವರು ಇದ್ದಾರಾ? ಇಲ್ಲ ಸ್ವಾಮಿ, ಬಂದೇ ಇಲ್ಲ ಪಾಪ, ನೀವು ಕರೀತಾನೆ ಇದ್ದೀರಾ, ಅಯ್ಯೋ ಓಟ್ ಬನ್ನಿ ಪಾಪ, ಏನು ಮಾಡ್ತೀರಾ? ಸ್ವಲ್ಪ ಅವ್ರ ಥರನೇ ಆಗಿಬಿಟ್ಟಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಹೋದರೆ ಅವ್ರ ಮನೆ ಬಾಗಿಲಲ್ಲಿ ವಾಚ್ಮ್ಯಾನ್ನ ಏನು ಸರ್ ಅಣ್ಣವರಿದ್ದಾರಾ? ಇಲ್ಲ ಅವರು ಸಿಗಲ್ಲ, ಅವರು ತೋಟದ ಮನೇಲಿದ್ದಾರೆ ಪಾಪ, ನೀವು ಭಾಳ ದೂರದಿಂದ ಬಂದಿದ್ದು ಸಿಗಲ್ಲ ಅವರು ನಿಮಗೆ, ಅಲ್ಲಿ ಬೇರೆಯವ್ರನ್ನೇ ನೋಡಬೇಕು ನೀವು, ಇಲ್ಲಿ ಸಿಗಲ್ಲ ಅವರು, ಹೋಗ್ಬಿಡಿ ಪಾಪ ನೀವು, ಇಲ್ಲ ಅವ್ರ ಥರನೇ ಆಗಿಬಿಟ್ಟಿರ್ತಾರೆ. ಸ್ವಲ್ಪ ಬಾಲಣ್ಣ ಅವ್ರ ಮನೆಗೆ ಹೋದರೆ ಬಾಗಿಲಲ್ಲಿ ಯಾರೋ ಕೂತಿದ್ರು, ಅವ್ರನ್ನ ಏನು ಸರ್ ಬಾಲಣ್ಣ ಅವರಿದ್ದರು, 3 ದಿವಸ ಆಯಿತು ಬರಲಿಲ್ಲ, ಅವರು ಸಿಕ್ಕಲ್ಲ, ನಾವೇನು ಮಾಡೋಕ್ಕಲ್ಲ, ಅದು ಸರಿ ಹೋಗ್ಬಿಟ್ಟು ಬನ್ನಿ. ಏನಪ್ಪ ಇದು ಬಾಲಣ್ಣ ಇವರು ಅಂದ್ರೆ, ಇಲ್ಲ ಬಾಲಣ್ಣ ನೋಡಿ ನೋಡಿ ಅವ್ರ ಥರ ಆಗಿಬಿಟ್ಟಿರ್ತಾರೆ. ಇವರೆಲ್ಲ ಹಿಂಗಾದರೆ ದಿವ್ಸಕ್ಕೆ ಒಂದ್ಸತಿ ನೋಡೋ ಇವರೇ ಹಿಂಗಾದರೆ, ಆ ಮನೆಯಲ್ಲಿ ನಾಯಿ ಸಾಕಿರ್ತಾರಲ್ಲ, ಆ ನಾಯಿಗಳು ಅವ್ರ ಜೊತೆಲೇ ಓಡಾಡ್ಕೊಂಡು ಮನೇಲೆಲ್ಲ ಇರುತ್ತಲ್ಲ, ನಾಯಿಗಳು ಇವ್ರನ್ನ ನೋಡಿ 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 ಅವ್ರ ಥರನೇ ಸ್ವಲ್ಪ ಬೊಗಳಕ್ಕೂ ಶುರು ಮಾಡಿಬಿಟ್ಟಿರ್ತದೆ. ಪ್ರಭಾಕರ್ ಮನೆಗೆ ಹೋದ್ರೆ ಅವ್ರ ಮನೆ ನಾಯಿ ವೌ 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 ವಾ. ಮುಖ್ಯಮಂತ್ರಿ ಚಂದ್ರು ಮನೆಗೆ ಹೋದರೆ ಅವರ ಒಂದು ಬಿಳಿ ನಾಯಿ ಬಾಗಿಲಲ್ಲಿ ನಿಂತಿತ್ತು, ವೌ 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 ವೌ. ಹಿಂಗಾಗಿ ಅಂಬರೀಷ್ ಮನೆಗೆ ಹೋದರೆ ಸೀದಾ ನಾಯಿ ಬಂದು ಕಚ್ಚೇಬಿಡ್ತು, ನೋಡಿದ್ರೆ ಅದು ಬೊಗಳಲ್ವಂತೆ, ಕಚ್ಚಕ್ಕೆ ರೆಡಿಯಾಗಿರುತ್ತೆ, ಕಚ್ಚಿಬಿಡ್ತು. ಸರಿ, ರಾಜ್ಕುಮಾರ್ ಮನೆಗೆ ಹೋದರೆ ನಾಯಿ ಮಲಗಿತ್ತು, ನಾವೇ ಒಂದು ಕಲ್ಲು ಎತ್ಬಿಟ್ಟು ಹೊಡೆದ್ಬಿಟ್ಟು ಅದು ನೆಪ್ಸಿದ್ರೆ ಎದ್ದು ನೋಡ್ಬಿಟ್ಟು ತಿರ್ಗಾ ಮಲ್ಕೊಡ್ತು, ತಿರ್ಗಾ ಒಂದು ಕಲ್ಲು ಹೊಡೆದ್ರೆ ಎದ್ಬಿಟ್ಟು ವಾವ್ 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 ವಾವ್. ಸರಿ, ಇಷ್ಟೆಲ್ಲ ಆಯ್ತಲ್ಲ. ಶಂಕರ್ನಾಗ್ ಮನೆಗೆ ಹೋದರೆ ಶಂಕರ್ನಾಗ್ ಎಸ್ಟೇಟ್ ಒಳಗಿಂದ ನಾಯಿ ಬರ್ತದ, ವಾವ್ 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 ವಾವ್. ಸರಿ, ಇದೇ ಥರ ದಿನೇಶ್ ಮನೆಗೆ ಹೋದರೆ ಅವ್ರ ಮನೆ ಮೇಲೆ 2 ನಾಯಿ ವಾವ್ 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 ಡ್ರ್ ವಾವ್. ಹಿಂಗಾಗಿ ಕೊನೆಗೆ ಜಗ್ಗೇಶ್ ಮನೆಗೆ ಹೋದರೆ ಅವ್ರ ಮನೆ ನಾಯಿ ಔ ಔ ಔ ಔ ಔ ಔ ಔ ಔ. ಸರಿ, ನಾವು ಮಾಲಾಶ್ರೀ ಅವ್ರ ಮನೆಗೆ ಹೋಗೋಣ ಅಂತ ಹೋದರೆ ಮಾಲಾಶ್ರೀ ಮನೆ ಬಾಗಿಲಲ್ಲಿ ನಾಯಿ ಬರೀ ಬಾಯಾಡಿಸ್ತಾ ಇದೆ, ಸೌಂಡ್ ಬರ್ತಾ ಇಲ್ಲ. ನೋಡಿದ್ರೆ ಕಾಂಪೌಂಡ್ ಹಿಂದ್ಗಡೆ ಸರ್ವಮಂಗಳ ಮನೆ ನಾಯಿ ಬಗಳೋದು ಇದು ಬಾಯಾಡಿಸೋದು, ಅದು ಬಗಳೋದು ಇದು ಬಾಯಾಡಿಸೋದು. ನಾನು ಅಮೆರಿಕಾಗೆ ಹೋಗಿದ್ದೆ ಸೌಂಡ್ ಆಫ್ ಮ್ಯೂಸಿಕ್ನ ಆರ್ಕೆಸ್ಟ್ರಾಗೆ. ಅಮೆರಿಕಾಗೆ ಹೋದಾಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ನೀವು ಬರಬೇಕಾದ್ರೆ ಒಂದು ಅಮೆರಿಕನ್ ಕಾರ್ ತೊಗೊಂಬನ್ನಿ ಅಂತ. ನಾನು ಅವ್ರಿಗೋಸ್ಕರ ಒಂದು ಕಾರ್ ತಂದೆ. ಆ ಕಾರ್ ತಂದಮೇಲೆ ಅದು ಕೆಟ್ಟೋಯ್ತು. ನಮ್ಮ ಸ್ನೇಹಿತರು ಹೇಳಿದ್ರು, ನೀವೇ ಸ್ವಲ್ಪ ರಿಪೇರಿ ಮಾಡಿಸ್ಕೊಡಿ ಅಂತ. ನನ್ನ ಸ್ನೇಹಿತ ಶಿವಾಜಿನಗರ್ನಲ್ಲಿ ರಫೀಕ್ ಅಂತ ಇದ್ದ, ಅವ್ರ ಹತ್ರ ಹೋಗಿ ಅದನ್ನು
ರಿಪೇರಿ ಮಾಡಿಸ್ಬೇಕು ಅಂತ ಕೊಟ್ಟು ಕೊನೆಗೆ ನಾನು ತಂದಿರೋ ಅಮೆರಿಕನ್ ಕಾರು ಹೇಗೆ ತಿರ್ಗಾ ವಾಪಸ್ ಇಲ್ಲಿ ಕಾರೇ ಆಯಿತು ಅಂದರೆ, ಮೊದಲನೇ ಸತಿ ಗಾಡಿ ತೊಗೊಂಡು ರಫೀಕ್ ಹತ್ರ ಹೋದಾಗ, ರಫೀಕ್ ಅವರೇ ನಮ್ಮದು ಗಾಡಿ ಕೆಟ್ಟೋಗಿದೆ. ಗೊತ್ತಣ್ಣ, ನಿಮ್ಮದು ಇಂಪಲ್ಸ್ ಗಾಡಿ ಇಲ್ಲ, ಅದು ಕೆಟ್ಟೋಗ್ತದೆ ಅಂತ ನಮಗೆ ಮೊದಲೇ ಗೊತ್ತಿತ್ತು ಅಣ್ಣ. ಯಾಕೆ? ಅದು ಹಂಗೆ ಅಣ್ಣ, ನಂದು ಕಾರ್ ನಮಗೆ ಚಂದ, ಅಲ್ಲಿದ್ದು ಕಾರ್ ಅಲ್ಲಿಗೆ ಚಂದ. ನೋಡಿ, ಅಲ್ಲಿ ಗಾಡಿ ಪಕ್ಕದೊಳಗೆ ಗಾಡಿ ಹೋಯ್ತದೆ, ಕಾರ್ ಪಕ್ಕದೊಳಗೆ ಕಾರ್ ಹೋಯ್ತದೆ. ಇಲ್ಲಿ ಹಂಗಲ್ಲ, ಕಾರ್ ಮೇಲೆ ಕಾರ್ ಹೋಯ್ತದೆ ಅಣ್ಣ. ಸರಿ ಹೋಗೋಕ್ಕಿಲ್ಲ, ಅಲ್ಲಿ ರೋಡ್ ಚೆನ್ನಾಗಿಲ್ಲ ಅಣ್ಣ, ಇಲ್ಲಿ ರೋಡ್ ಚೆನ್ನಾಗೈತೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಯಾಕೆ ಹೇಳ್ತೀರಾ? ನಮ್ಮದು ರೋಡೊಳಗೆ ಗ್ರಿಪ್ ಐತೆ, ಯಾಕೆ ಹೇಳಿ ಹಳ್ಳ ಇರ್ತದಲ್ಲ, ಜಾರ್ ಬೀಳೋಕ್ಕಿಲ್ಲ. ಅಲ್ಲಿ ಪಿಲನ್ ಐತೆ ರೋಡ್, ಜಾರ್ ಬಿದ್ದುಬಿಡ್ತದೆ. ಅದಕ್ಕೆ ಆ ಗಾಡಿ ಇಲ್ಲಿ ತರಬಾರ್ದು ಅಣ್ಣ. ನೋಡಿ ಏನಾಗಿದೆ ಅಂದರೆ, ನಮ್ಮದು ಗಾಡಿ ಇಲ್ಲಿ ಚೆನ್ನಾಗಿರಬೇಕು ಅಂದರೆ ಟೈರು ಫುಲ್ ಚೆನ್ನಾಗೇ ಇರಬಾರ್ದು. ಸ್ವಲ್ಪ ಅಲ್ಲಿ ಇಲ್ಲಿ ಕಟ್ ಪೀಸ್ ಮಾಡಿಬಿಟ್ಟು ಎಲ್ಲ ತುಂಡು ಮಾಡಿ ಸ್ವಲ್ಪ ಪೀಸ್ ಪೀಸ್ ಇದ್ದರೆ ಗಾಡಿ ಚೆನ್ನಾಗೇ ಓಡ್ತದೆ. ಯಾಕೆ ಅಂದರೆ ಅದು ಹಳ್ಳ ಇರ್ತದೆ, ಸಿಟ್ಟಿಂಗ್ ಆಗಿಬಿಡ್ತದೆ ಅಣ್ಣ. ನೈತೊ ಪ್ರಾಬ್ಲಮ್ ಹೋಗ್ತಾವೋ, ಯಾಕೆ ಅಂತೀರಿ? ನೋಡಿ, ನಿಮ್ಮದು ಗಾಡಿ ಕೆಟ್ಟೋಗ್ತದೆ ಅಂತ ನಮಗೆ ಹಿಂಗೆ ಚೆನ್ನಾಗೇ ಗೊತ್ತು ಅಂದರೆ, ನಿಮ್ಮದು ಗಾಡಿಗೆ ನೋಡಿ ಆಗಲೇ ಹಿಂದ್ಗಡೆ ಯಾರೋ ಗುದ್ದುಬಿಟ್ಟಿದ್ದಾರೆ. ಯಾಕೆ ಗುದ್ದುಬಿಟ್ಟಿದ್ದಾರೆ ಹೇಳಿ? ನಿಮ್ಮದು ಗಾಡಿ ಸ್ಟಾರ್ಟಿಂಗ್ ಒಳಗೆ ಐತೆ ಇಲ್ಲ ಅಂತ ನಮಗೆ ಗೊತ್ತಾಗೋಕ್ಕಿಲ್ಲ ಹಿಂದ್ಗಡೆ ಇರೋರಿಗೆ. ಯಾಕೆ ಅಂದರೆ ನಿಮ್ಮದು ಇಂಜಿನ್ ಒಳಗೆ ಸೌಂಡ್ ಬರೋಕ್ಕಿಲ್ಲ. ಇಂಜಿನ್ ಒಳಗೆ ಸೌಂಡ್ ಬರಬೇಕಾದ್ರೆ ಏನು ಮಾಡಬೇಕು? ಇಂಜಿನ್ಗೆ ಒಂದು ಮೈಕ್ ಹಾಕ್ಬಿಟ್ಟು ಸ್ಪೀಕರ್ ಹಿಂದ್ಗಡೆ ಕಾರ್ದು ಹಾಕ್ಬಿಡಿ. ನಿಮ್ಮದು ಕಾರ್ ಸ್ಟಾರ್ಟ್ ಆದ ತಕ್ಷಣ ನಮ್ಗೆ ಎಲ್ಲರಿಗೆ ಗೊತ್ತಾಗ್ಬಿಡ್ತದೆ ಇದು ಕಾರು ಸ್ಟಾರ್ಟಿಂಗ್ ಒಳಗೆ ಐತಿ ಅಂತ. ಇನ್ನೂ ನಿಮ್ಮದು ಗಾಡಿಗೆ ಯಾರು ಗುದ್ದಬಾರ್ದು ಅಂದರೆ ಇನ್ನೂ ಒಂದು ಒಳ್ಳೆ ಪಿಲಾನ್ ಹೇಳ್ತೀನಿ ಅಣ್ಣ. ಇಂಜಿನ್ಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಹೊರಗಡೆ ಕರೀದು ಬಿಲಾಕ್ ಹೊಗೆ ಬರ್ಬಿಡ್ಬೇಕು. ಹೊಗೆ ಬಂದರೆ ನಿಮ್ಮದು ಗಾಡಿ ಹತ್ರ ಯಾರೂ ಬರೋಕ್ಕಿಲ್ಲ, ಅವಾಗ ಗಾಡಿ ಸೇಫ್ ಇರ್ತದೆ ಅಣ್ಣ. ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಐತೆ ಅಣ್ಣ, ಮೇಜರ್ ಪ್ರಾಬ್ಲಮ್ಮು. ಇಲ್ಲಿ ನೋಡಿ, ಇಲ್ಲಿ ಹಾರನ್ ಹೊಡಿತಾನೆ ಇರಬೇಕು. ಗಾಡಿ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಹಾರನ್ ಹೊಡಿಯೋಕ್ಕೆ ಶುರು ಮಾಡಿಬಿಟ್ರೆ ಆಫ್ ಮಾಡೋವರೆಗೂ ಹಾರನ್ ಹೊಡಿತಾನೆ ಇರಬೇಕು. ಅಲ್ಲಿ ಹಂಗೆ ಅಲ್ಲ, ಅದು ಯಾವಾಗ ಅಮಾಸ್ಯಾಗ ಒಂದು ಸತಿ ಖುದ್ದಾಗಿದ್ದು ಬಾಯಾತೋ ತಬ್ಬುನು ಹಾರನ್ ಮರ್ನೀಗ. ನಮ್ಮದು ಹಂಗೆ ಅಲ್ಲ, ಹಾರನ್ ಹೊಡಿತಾನೆ ಇರಬೇಕು ಅಣ್ಣ. ಅದಕ್ಕೆ ಏನು ಮಾಡಬೇಕು, ಹಾರನ್ ಮೇಲ್ಗಡೆ ಒಂದು ತಂತಿ ಪಿಟ್ ಮಾಡಿಬಿಡ್ಬೇಕು, ಅದು ಪೀ ಅಂತಾನೇ ಇರಬೇಕು ಅಣ್ಣ. ಇಲ್ಲಾಂದರೆ ಜನ ಸೆಳ್ಳು ಮೆಚ್ಚು ನೈಜಾತೆ ಅವನು. ಆಮೇಲೆ ಇನ್ನೂ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದ್ದೆ ಅಣ್ಣ ಗಾಡಿಗೆ. ಇಲ್ಲಿ ನಮ್ಮದು ಗಾಡಿಗಳಿಗೆ ಲೈಟಿಂಗ್ ಒಳಗೆ ಸಿಗ್ನಲ್ ತೋರಿಸ್ಬಿಟ್ರೆ ಆಗೋಕ್ಕಿಲ್ಲ. ನಮ್ಮದು ಏನಿದ್ರು ಕೈ ತೋರಿಸ್ಬೇಕು, ಕೈ ತೋರಿಸ್ಬಿಟ್ರೆ ಜನ ನಿಲ್ತಾರೆ, ಅವ್ರು ನಿಲ್ಲಿಲ್ಲ ಅಂದರೆ ಆಮೇಲೆ ಕಾಲು ತೋರಿಸ್ಬೇಕು. ಇದಕ್ಕೆ ಏನು ಮಾಡಬೇಕು, ಗಾಡಿ ಒಳಗೆ ಇರೋ ಎ ಸಿ ಕಿತ್ತಾಕ್ಬಿಟ್ಟು ವಿಂಡೋ ಓಪನ್ ಮಾಡಿಬಿಡ್ಬೇಕು ಅಣ್ಣ. ಆವಾಗ ಕೈ ಕಾಲು ತಲೆ ಹಾಕ್ಬಿಟ್ಟು ಜನಗಳಿಗೆ ಹೇಳ್ಬೋದು, ಹಟ್ರೇ ಬಾಜುಗೂ ಮೇರ ಗಾಡಿ ಜನ ಆಗ್ರು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗ್ಬಿಡ್ತದೆ, ಗಾಡಿ ಹಿಂದ್ಗಡೆಯಿಂದ ಮುಂದೆ ಕೂತ್ಬಿಡ್ತಾನೆ ಅಣ್ಣ. ಆಮೇಲೆ ಇನ್ನೂ ಭಾರಿ ಪ್ರಾಬ್ಲಮ್ ಐತೆ ಅಣ್ಣ ನಿಮ್ಮ ಗಾಡಿ ಒಳಗೆ. ಏನೈತೆ ಇದು ನೋಡಿ ಅಣ್ಣ, ನಮ್ಮದು ಏನೇ ಕೆಲಸ ಮಾಡ್ಬೇಕಾದ್ರೆ ನಾವು ರೈಟ್ ಒಳಗೆ ಮಾಡೋದು ಅಲ್ಲ. ಇದು ನೋಡಿ, ಸ್ಟೇರಿಂಗ್ ಇಷ್ಟು ಲೆಫ್ಟ್ ಒಳಗೆ ಐತೆ, ಅದರೊಳಗೇನೆ ಅಪ್ಸಕ್ನ ಐತೆ ಅಣ್ಣ. ಆ್ಯಕ್ಚುಲಿ ನಾವು ಏನು ಮಾಡಬೇಕಾದ್ರೂ ರೈಟ್ ಒಳಗೆ ಮಾಡಬೇಕು. ಅದಕ್ಕೇನು ಇವಾಗ ಏನು, ಅಲ್ಲಿ ಒಂದು ಸ್ಟೇರಿಂಗ್ ಹಾಕೊಳ್ಳಿ, ವಾಂಚನೇನಿದೆ ಚಲೋ. ಅದೇನು ಸ್ಟೇರಿಂಗು, ನಮ್ಮ ಮುಸ್ತಾಕ್ದು ಅಂಗಡಿಗೆ ಹೋಗ್ಬಿಟ್ಟು ಒಳ್ಳೆ ಇಂಪಾರ್ಟೆಂಟ್ ಸ್ಟೇರಿಂಗ್ ತಂದು ಬಿಡಿ ಕಡೆ ಒಂದು ಸ್ಟೇರಿಂಗ್ ಹಾಕ್ಬಿಡೋಣ, ಎರಡು ಇರಲಿ ಬಿಳಿ, ಕ್ಯಾಬಿ ಹೊತ್ತಾನಿ, ಈ ಕಡೆ ಒಂದು ಕಿಲೆಚ್ಚು, ಈ ಕಡೆ ಒಂದು ಬೇರೆ ಬಿಟ್ ಮಾಡ್ಬಿಡೋಣ. ಆಮೇಲೆ ಹೇಳೋಣ, ಇನ್ನೊಂದು ಕೆಲಸ ಆಗಬೇಕು. ಏನು ಗೊತ್ತಾ, ಗಾಡಿ ಒಳಗೆ ಮಿರರ್ ಅಡ್ಜಸ್ಟ್ಮೆಂಟ್ ಐತೆ ಅಲ್ಲ, ಅವ್ರಿಗೆ ಕೈ ಕಾಲು ಹೊಡೆಯಕ್ಕಿಲ್ಲ ಅಂತ ಒಳಗಡೆ ಕೂತ್ಕೊಂಡು ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ನಾವು ಏನು ಮಾಡಬೇಕು, ಮುಖ ನೋಡೋ ಒಂದು ದೊಡ್ಡದು ಕನ್ನಡಿ ಇಲ್ಲ, ಅದು ತಂದುಬಿಟ್ಟು ಗಾಡಿಗೆ ಕಟ್ಬಿಡ್ಬೇಕು. ಆಮೇಲೆ ಹಾರನ್ನು ಕರೆಕ್ಟಾಗಿ ಕರೆಂಟ್ ಒಂದೊಂದ್ಸತಿ ಕೈ ಕೊಟ್ಬಿಡ್ತದೆ, ಕೆಲಸ ಮಾಡೋಕ್ಕಿಲ್ಲ. ಮನೆ ಒಳಗೆ ಕರೆಂಟ್ ಇದೆ ತಾಚ್ನಿ, ಅಲ್ಲಿ ಅಲ್ಲಿ ಕರೆಂಟ್ ಹೋಗ್ಬಿಡ್ತದೆ. ಅದಕ್ಕೆ ನಮ್ಮದು ಟಾಂಗ ಗಾಡಿಗೆ ಇರ್ತಲ್ಲ ದೊಡ್ಡದು ಹಾರನ್ನು ಇತ್ತಾಳೆದು, ಅದರೊಳಗೆ ಮೇಲ್ಗಡೆ ರಬ್ಬರ್ದು ಪೊಂಪ ಇರ್ತಲ್ಲ, ಅದು ತಂದುಬಿಟ್ಟು ಒಂದು ಕಟ್ಬಿಡೋಣ. ನಮ್ಮ ಜನಕ್ಕೆ ಅದು ನೋಡಿದ್ರೆ ಗಾಡಿ ಬರ್ತದೆ ಅಂತ ಗೊತ್ತಾಗೋದು. ಈ ಕಿಂಕಿ ಅಂದರೆ ಯಾವುದೋ ಸಂಗೀತ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಹಾಡು ಕೇಳ್ಕೊಂಡು ಕೂತ್ಕೊಂಡಂಗೆ ಅಣ್ಣ. ಹುಸ್ಸೆಚ್ಚು ಗಾಡಿ ಅಚ್ಚಾರಕ್ನಾಗೋದಕ್ಕೆ ಆಗರ್ಣ ಅಂದ್ರಿ. ನೋಡಿ ಇರಿ, ನಮ್ಮ ಹುಡುಗ ಬಂದವನೆ, ಅವನಿಗೆ ಮನೆಗೆ ಊಟ ತರೋಕ್ಕೆ ಕಳಿಸ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಕ್ಯಾರ ಖಾನಾಲೆಲೆಗ ಜಾರೇ ಗರ್ಕೂಜಾಕೋ ಖಾನಾಲೆಲೆಗ ವಯಸ್ಸಜ್ಜಾನೆಗಳೆಂಬೋ ದೂದ್ಲೆಲೆಗ್ಜ ದೂದ್ಲೆಲೆಗ್ಜ ಲೇಟ್ ಹೋಜಾ ಹಿಂಗ ದೈವ ಜಾತ ಗರ್ಕೂಜಾನೆಗಳೆಂಬೋ ಘರ್ ಮೇ ಖಾನಾ ರೆಡಿ ನೈತೋ ಅಮ್ಮಿ ಜಾನ್ಗು ಬೋಲ್ಗೋ ಪೈಸೆ ಮಂಗ್ಲೆಗೋ ತಾಜ್ ಕುಜಾಕೋ ಎಕ್ ಬಿರಿಯಾನಿ ಖುಷ್ಕಾ ಫಾಲ್ಲೆಲೆಗೋ ಸೀದಾ ಜಾ ಬಿಡಿ ಫೆಲೆಗ್ ವಾಯ್ ಅಠೇರ ಮೂಪ ಮಾರ್ತೀರಿ. ಆಮೇಲೆ ಏನಣ್ಣ, ನಿಮ್ಮದು ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ ಗಾಡಿ ಪೂರಾ ಸೆಟ್ಟಿಂಗ್ ಇಂಜನ್ ಬಿಚ್ಚಿಬಿಡ್ಬೇಕು ಅಣ್ಣ. ಬಿಚ್ಚಿಬಿಟ್ಟು ಏನು ಮಾಡಿಬಿಡ್ಬೇಕು, ಒಂದು ಒಳ್ಳೆ ತಗಡ್ದು ಪೀಸ್ ಒಳಗಡೆ ಹಾಕ್ಬಿಡ್ಬೇಕು ಅಣ್ಣ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಒಂದೇ ಸೌಂಡ್ ಬರ್ತದೆ, ಎಲ್ಲ ಜನ ಓಡೋಗ್ಬಿಡ್ತಾರೆ ಅಣ್ಣ. ಯಾರು ಹತ್ರ ನಿಲ್ಲಕ್ಕಿಲ್ಲ. ಹೊಗೆ ಬರಬೇಕು ಫಸ್ಟು, ಗಾಡಿದು ಎ ಸಿ ಕತ್ತಾಕ್ಬಿಡಿ, ಸ್ಟೇರಿಂಗ್ ಇನ್ನೊಂದು ಪಿಟ್ ಮಾಡಿಬಿಡಿ. ಆಮೇಲೆ ನೋಡಿ, ಏನಾದರೂ ಬಾಡಿ ಪ್ರಾಬ್ಲಮ್ ಇತ್ತು ಅಂದರೆ ಚಾರ್ಜಿ ಚೇಂಜ್ ಮಾಡಿಬಿಟ್ಟು ಅಂಬಾಸಿಡರ್ದು ಹಾಕ್ಬಿಡೋಣ ಅಣ್ಣ, ಚೆನ್ನಾಗಿರ್ತದೆ, ಏನು ಪ್ರಾಬ್ಲಮ್ ಆಗೋಕ್ಕಿಲ್ಲ. ಆವಾಗ ನೋಡಿ ಗಾಡಿ ಹೆಂಗೆ ಹೋಯ್ತದೆ ನಿಮ್ಮದು ಅಂದರೆ, ನಿಮ್ಮ ಗಾಡಿ ಯಾವುದು ಅಂತ ನಿಮಗೆ ಗೊತ್ತಾಗೋಕ್ಕಿಲ್ಲ ಅಣ್ಣ.